ओम नमो भगवते सूत्रकाराय बादरायणाचार्याय श्रीमच्छंकर भगवत पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरु पादुकाभ्याम नमः। ओम नमो ब्रह्मादिभ्यो ब्रह्म विद्या संप्रदाय कर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। यो ब्रह्माणं विदधाति पूर्वं यो वै वेदांश्च प्रहिणोति तस्मै तगुंहदेवमात्मबुद्धिप्रकाशं मुमुक्षुर्वै शरणमहं प्रपद्ये। अधीहि भगवो ब्रह्म ॐ शान्ति शान्ति शान्तिः। तत्व जिज्ञासु साधकरो मुमुक्षु साधकरो भगवत्पाद शंकराचार्यर परम भक्तरो आगि ब्रह्मसूत्र शंकर भाष्यवन्न अर्थमाडिकोळ्ळबेकेंदु सिद्धरागि बंदिरुव तम्मेल्लरिगू ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ವೈಶಾಖ ಮಾಸ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಸ್ಮರಣೆ ಮಾಡುವ ಪವಿತ್ರವಾದ ಜ್ಞಾನ ಮಾಸ ಶುಕ್ಲ ಪಕ್ಷ ಇಂದು ತ್ರಯೋದಶಿ ತಿಥಿ ವಾರ ಇಂದು ವಾರ ಸೋಮವಾರ ಅವರಿಂದ ರಚಿತವಾಗಿರುವ ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನ ಅಧ್ಯಯನ ಮಾಡುವ ಪವಿತ್ರವಾಗಿರುವ ವಾರ ಸೋಮವಾರ. ಇಂಥ ಪವಿತ್ರವಾಗಿರುವಂತಹ ದಿವಸದಲ್ಲಿ ತಮ್ಮೆಲ್ಲರಿಗೂ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪ್ರವಚನಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನ ಕೊಡ್ತಾ ಇದ್ದೇನೆ. ಇಂದು 2021ನೇ ಇಸವಿ ಮೇ ತಿಂಗಳು 24ನೇ ತಾರೀಖು ಸೋಮವಾರ. ತಮ್ಮೆಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪ್ರವಚನ ಈ ಮಾಲಿಕೆಯಲ್ಲಿ ಇಂದಿನ ಉಪನ್ಯಾಸ ವಿಷಯ ಸಮನ್ವಯಾಧಿಕರಣ ಭಾಷ್ಯ ಸಾರ. ಸಮನ್ವಯಾಧಿಕರಣ ಅಂತ ಉಂಟು, ಅದ ಸೂತ್ರ ಓಂ ತತ್ವ ಸಮನ್ವಯಾತ್. ಓಂ ಓಂ ತತ್ವ ಸಮನ್ವಯಾತ್. ಓಂ ಈ ಸೂತ್ರದಿಂದ ಸಿದ್ಧವಾಗಿರುವಂತಹ ಅಧಿಕರಣ ಹೆಸರಾಯಿತು ಸಮನ್ವಯಾಧಿಕರಣಂ. ಅದ್ಭುತವಾದ ಸೂತ್ರ. ಸೂತ್ರ ನೋಡುವುದಕ್ಕೆ ಅತ್ಯಂತ ಸಣ್ಣದಾಗಿದೆ. ಭಗವತ್ಪಾದ ಶಂಕರಾಚಾರ್ಯರವರು ಈ ಸಣ್ಣ ಸೂತ್ರಕ್ಕೆ ಭಾಷ್ಯವನ್ನು ಬರೆಯುವ ನೆಪದಿಂದ ಅದ್ವೈತ ವೇದಾಂತ ಸಿದ್ಧಾಂತದ ರಹಸ್ಯವೆಲ್ಲವನ್ನೂ ಕೂಡ ಪ್ರಕಾಶಗೊಳಿಸಿದ್ದಾರೆ. ಈ ಒಂದು ಸೂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಸುಮಾರು 20 ಪುಟಗಳ ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾರೆ. ಸುಂದರವಾದ ಭಾಷ್ಯ, ಅತ್ಯಂತ ಶ್ರೇಷ್ಠವಾದ ಭಾಷ್ಯ. ಯಾರು ಧೀರರೋ, ಯಾರು ವಿವೇಕಿಗಳೋ, ಯಾರು ನಿಜವಾದ ಮುಮುಕ್ಷ ಸಾಧಕರೋ, ಯಾರು ಸನ್ಯಾಸಿಗಳೋ, ನಾವು ಬೇರೆಯವರಂತೆ ಅಲ್ಲ ಶರ್ಮಾಜಿ, ನಮ್ಮ ಮಹಾ ಮೇಧಾವಿಗಳು ನಿಜವಾಗಿಯೂ ನಮಗೆ ಶಾಂಕರ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳಬೇಕೆಂಬ ತೀವ್ರ ಆಸೆ ಇದೆ ಅಂತ ಹೊರಟಿದ್ದಾರೋ ಅಂತವರಿಗೆ ಭಗವತ್ಪಾದ ಶಂಕರಾಚಾರ್ಯರವರು ಉಳ್ಳವಡಿಸುತ್ತಿರುವಂತಹ ವೇದಾಂತ ದರ್ಶನದ ಅದ್ವೈತ ವೇದಾಂತ ಸಿದ್ಧಾಂತದ ಹೋಳಿಗೆ ಊಟವಿದು ಅಂತ ತಿಳಿಸುತ್ತ ಪ್ರಾರಂಭ ಮಾಡ್ತಾ ಇದ್ದೇನೆ. 1ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ 4ನೇ ಅಧಿಕರಣದಲ್ಲಿ 4ನೇ ಸೂತ್ರ 1
ಒಂದು ನಾಲ್ಕು ನಾಲ್ಕು. ಓಂ ತತ್ವ ಸಮನ್ವಯಾತ್, ಓಂ ತತ್ವ ಸಮನ್ವಯಾತ್, ಓಂ ಶಾಂತಿ ಶಾಂತಿ ಶಾಂತಿ. ನನಗೆ ಈ ಸೂತ್ರವನ್ನ ಪಠನ ಮಾಡಿದ ಕೂಡಲೇ ನನ್ನ ಒಳಗಡೆಯಲ್ಲಿ ವಿದ್ಯುತ್ ಸಂಚಾರವಾಗ್ತಾ ಇದೆ. ನನ್ನ ಪರಮ ಪೂಜ್ಯ ಸದ್ಗುರು ಹರಿಂಜರು, ಮಹಾತ್ಮರು, ಬ್ರಹ್ಮಜ್ಞಾನಿ ಪುಣ್ಯವರು, ವೇದಾಂತ ವ್ಯಾಖ್ಯಾನಕಾರರು, ಜೀವನ್ಮುಕ್ತರು ಆಗಿರುವಂತಹ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಸೂತ್ರ ಭಾಷ್ಯವನ್ನು ನನಗೆ 1968, 69, 79 ಕಾಣಿಸುತ್ತೆ. ಆಗ ಭಾಷ್ಯ ಪಾಠ ಮಾಡುವಾಗ ಈ ಎಲ್ಲ ಭಾಷ್ಯ ಪಂಕ್ತಿಗಳನ್ನು ಗಟ್ಟಿ ಮಾಡಿಸ್ಬಿಟ್ಟಿದ್ದಾರೆ ನನಗೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಜನ್ಮಾದ್ಯಸ್ಯ ಯತಃ, ಓಂ ಶಾಸ್ತ್ರ ಯೋನಿತ್ವಾದ್, ಓಂ ತತ್ವ ಸಮನ್ವಯ. ಈ ನಾಲ್ಕು ಸೂತ್ರಗಳಿಗೆ ಭಗವತ್ಪಾದ ಶಂಕರಾಚಾರ್ಯರು ಬರೆದಿರುವಂತ ಸಂಸ್ಕೃತ ಲಿಪಿಯಲ್ಲಿ 30 ಪುಟ ಪ್ರಿಂಟ್ ಆಗಿದೆ. ಅಷ್ಟನ್ನು ಗಟ್ ಮಾಡಿಸ್ಬಿಟ್ಟಿದ್ದಾರೆ. ಆಗ ಗಟ್ಟು ಮಾಡಿಸಿರುವಂತ ಭಾಷ್ಯ ಪಂಕ್ತಿಗಳು ಈಗ ನನಗೆ ಚೆನ್ನಾಗಿ ಬೆಳೆದು ದೊಡ್ಡ ಮರವಾಗಿ ಪುಷ್ಪವಾಗಿ ಹಣ್ಣಾಗಿ ಫಲವನ್ನು ಕೊಡ್ತಾ ಇವೆ. ಇದಕ್ಕೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಅನುಗ್ರಹ. ನಾನು ಮಾಡಿದ್ದೇನಪ್ಪ 14 ವರ್ಷ ಅಂದ್ರೆ ಪ್ರತಿದಿನವೂ ಕೂಡ 2 ಹೊತ್ತು ಸ್ನಾನ ಮಾಡಿಕೊಂಡು ಗುರುಗಳವರ ಕೌಪಿಯನ್ನು ತೊಯ್ದಂತೆ ಲಂಗೋಟಿಯನ್ನ ಮುಚ್ಚಿ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಅಷ್ಟ ನಾನು ಮಾಡಿದಂತಹ ಸೇವೆಗೆ ಪರಮ ಪೂಜ್ಯ ಸದ್ಗುರುಗಳವರು ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಉಪದೇಶ ಮಾಡಿದ್ದಾರೆ. ನನ್ನ ಜನ್ಮ ಸಾರ್ಥಕವಾಯಿತು ಅಂತ ತಿಳ್ಕೊಟ್ಟ ಮತ್ತೊಮ್ಮೆ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿಯ ಮಹಾಸ್ವಾಮಿಗಳಾದ ಪರಮ ಪವಿತ್ರ ಪಾದಾಲ ಬಿಂದುಗಳಲ್ಲಿ ನನ್ನ ಕಾಯೇನ ವಾಚ ಮನಸ ಹೃತ್ಪೂರ್ವಕವಾದ ಭಕ್ತಿ ಪೂರ್ವಕವಾದ ಕೃತಜ್ಞತಾ ಪ್ರಣಾಮಗಳನ್ನ ಸಮರ್ಪಿಸುತ್ತ ಪ್ರಾರಂಭ ಮಾಡ್ತಾ ಇದ್ದೇನೆ. ಓಂ ತತ್ವ ಸಮನ್ವಯ ಒಂದು ಸೂತ್ರ. ತತ್ ತು ಸಮನ್ವಯ ಎಂದು 3 ಪದಗಳಿವೆ. 3 ಪದಗಳಿಂದ ರಚಿತವಾಗಿರುವ ಸೂತ್ರವಿದು ತತ್ವ ಸಮನ್ವಯ. ಈ ಸೂತ್ರದಿಂದ ಸಿದ್ಧವಾಗಿರುವ ಅಧಿಕರಣಕ್ಕೆ ಹೆಸರು ಸಮನ್ವಯ ಅಧಿಕರಣ. ಈ ಸಮನ್ವಯಾಧಿಕರಣದಲ್ಲಿ ಒಂದೇ ಒಂದು ಸೂತ್ರವಿದೆ. ಒಂದೇ ಸೂತ್ರವಿದ್ದರೂ ಕೂಡ ಅರ್ಥಪೂರ್ಣವಾಗಿರುವ ಸೂತ್ರ, ತಾತ್ಪರ್ಯದಿಂದ ಕೂಡಿರುವಂತಹ ಸೂತ್ರ, ಮಹತ್ವಪೂರ್ಣವಾಗಿರುವಂತಹ ಸೂತ್ರ ತತ್ವ ಸಮನ್ವಯ. ಈ ಸೂತ್ರಕ್ಕೆ ಅನ್ವಯವನ್ನು ಹೇಳ್ತೇನೆ. ತು ತತ್ ಸಮನ್ವಯ ಅನ್ವಯ. ತು ಪೂರ್ವ ಪಕ್ಷವು ಸರಿಯಲ್ಲ. ಪೂರ್ವ ಪಕ್ಷಿಗಳು ಏನ್ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆಯೋ, ವೇದಾಂತ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳದೆ ವೇದಾಂತ ಶಾಸ್ತ್ರದ ಮೇಲೆ ಪೂರ್ವ ಮೀಮಾಂಸಕರೆಂಬ ಪೂರ್ವ ಪಕ್ಷಿಗಳು ಏನ್ ಆಕ್ಷೇಪಣೆಯನ್ನು ಮಾಡಿದ್ದಾರೆಯೋ ಅದು ತು. ತು ಅಂದ್ರೇನು? ತು ಶಬ್ದ ಪೂರ್ವ ಪಕ್ಷ ವ್ಯಾವೃತ್ತಿ ಅರ್ಥ. ಆ ಪೂರ್ವ ಪಕ್ಷಗಳ ಅಭಿಪ್ರಾಯವು ಸರಿಯಲ್ಲ. ಏಕೆಂದರೆ ತತ್ ಆ ಪರಬ್ರಹ್ಮವು ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾಗಿರುವ ಸಚ್ಚಿದಾನಂದ ಸ್ವರೂಪವಾಗಿರುವ ಇಡೀ ಜಗತ್ತಿಗೆ ಉಪಾದಾನ ಕಾರಣವೂ ನಿಮಿತ್ತ ಕಾರಣವೂ ಆಗಿರುವ ಸರ್ವಜ್ಞವು ಸರ್ವಶಕ್ತವೂ ಆಗಿರುವಂತಹ ಪರಬ್ರಹ್ಮವು ವೇದಾಂತಗಳಲ್ಲಿ ಮತ್ತೆ ಪ್ರತಿಪಾದಿತವಾಗಿದೆ. ಪರಮ ತಾತ್ಪರ್ಯದಿಂದ ಎಲ್ಲ ವೇದಾಂತ ವಾಕ್ಯಗಳು ಕೂಡ ಆ ಪರಬ್ರಹ್ಮವನ್ನೇ ತಿಳಿಸುತ್ತಿವೆ. ಪ್ರತಿಜ್ಞಾ ವಾಕ್ಯವಾಯಿತು. ತುಕಾರ ಪೂರ್ವ ಪಕ್ಷ ವ್ಯಾವೃತ್ತರ್ಥ ತಚ್ಛಬ್ದ ಪ್ರತಿಜ್ಞಾ ಸಾಧಕಾರ್ಥ. ನಮ್ಮ ಪ್ರತಿಜ್ಞೆ ಏನು? ಸರ್ವೇಶು ಹಿ ವೇದಾಂತೇಶು ವಾಕ್ಯಾನಿ ತಾತ್ಪರ್ಯೇಣ ಏತಸ್ಯಾರ್ಥಸ್ಯ ಪ್ರತಿಪಾದಕತ್ವೇನ ಸಮಾಗತಾನಿ.
ಶಂಕರ ಭಾಷ್ಯ. ಆ ಪರಬ್ರಹ್ಮವನ್ನೇ ಪರಮ ತಾತ್ಪರ್ಯದಿಂದ ವೇದಗಳು ವೇದಾಂತಗಳು ಎಲ್ಲ ಕಡೆಗಳಲ್ಲಿ ಉಪದೇಶ ಮಾಡುತ್ತೇವೆ. ಹೇಗ್ ಗೊತ್ತು? ಸಮನ್ವಯ. ಉಪನಿಷತ್ ವಾಕ್ಯಗಳನ್ನ ನೋಡಿದಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ನಾಲ್ಕು ವೇದಗಳಲ್ಲಿ ಅಡಕವಾಗಿರುವಂತಹ ವೇದಾಂತ ವಾಕ್ಯಗಳು ಉಪನಿಷತ್ ವಾಕ್ಯಗಳು ಪರಮ ತಾತ್ಪರ್ಯದಿಂದ ಆ ಪರಬ್ರಹ್ಮದಲ್ಲಿಯೇ ಸಮನ್ವಿತವಾಗಿರುವುದರಿಂದ ಇದು ಸೂತ್ರದ ಪದಗಳಿಗೆ ಸರಳವಾದ ಅರ್ಥ. ಇದರ ಮೇಲೆ ಭಗವತ್ಪಾದ ಶಂಕರಾಚಾರ್ಯರವರು ಅದ್ವೈತ ವೇದಾಂತ ಸಿದ್ಧಾಂತ ಎಂಬ ಮಹಾಸೌಧವನ್ನ ದೊಡ್ಡ ಅರಮನೆಯಲ್ಲಿ ಕಟ್ಬಿಟ್ಟಿದ್ದಾರೆ. ಈ ಸೂತ್ರದ ಅರ್ಥವನ್ನ ನೋಡ್ಬೇಕಾದ್ರೆ ಒಂದು ತಿಂಗಳು ಉಪನ್ಯಾಸ ಕೇಳ್ಬೇಕು ನಾವು. ಸಮನ್ವಯಾಧಿಕರಣ ಮಾಸ ಮಹೋತ್ಸವ, ಸಮನ್ವಯಾಧಿಕರಣ ಮಾಸ ಮಹೋತ್ಸವ ಅಂತ ಇಟ್ಕೊಂಡು 30 ದಿವಸಗಳ ಕಾಲ ಒಂದೊಂದು ಗಂಟೆಯಂತೆ ಈ ಶಂಕರ ಭಾಷ್ಯದ ಪ್ರವಚನವನ್ನ ಕೇಳಿದಾಗ ನಮ್ ಜನ್ಮ ಸಾರ್ಥಕವಾಗುತ್ತೆ ಅಂತ ತಿಳಿಸುತ್ತ ಪ್ರಾರಂಭ ಮಾಡ್ತಾ ಇದ್ದೇನೆ. ಕಥಂ ಪುನಃ ಬ್ರಹ್ಮಣ ಶಾಸ್ತ್ರ ಪ್ರಮಾಣಕತ್ವ ಮುಖ್ಯತೆ ಯಾವತ ಆಮ್ನಾಯಸ್ಯ ಕ್ರಿಯಾತ್ವಾತೆ ಅನರ್ಥಕ್ಯ ಮತದರ್ಥಾನ ಇತಿ ಕ್ರಿಯಾಪರತ್ವಂ ಶಾಸ್ತ್ರಸ್ಯ ಪ್ರದರ್ಶಿತಂ ಅತಃ ವೇದಾಂತಾನಾಮಾನರ್ಥಕ್ಯಂ ಅಕ್ರಿಯಾರ್ಥತ್ವಾ. ಪೂರ್ವಪಕ್ಷ ಶಾಂಕರ ಭಾಷ್ಯ ಓದ್ತಾ ಇದ್ರೆ ಎಷ್ಟು ಆನಂದವಾಗುತ್ತೆ. SSLC ಸಂಸ್ಕೃತವನ್ನ ತೆಗೆದುಕೊಂಡು ಪಾಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೂ ಅರ್ಥವಾಗುವಷ್ಟು ಸುಲಭವಾದ ಭಾಷೆ ಬರೆದಿದ್ದಾರೆ. ಆದರೆ ಗಂಭೀರವಾಗಿದೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ಗಂಭೀರವೂ ಹೌದು, ಪ್ರಸನ್ನವೂ ಹೌದು, ಸುಲಭವೂ ಹೌದು, ವಿದ್ವತ್ ಪರಿಪೂರ್ಣವೂ ಹೌದು. ಇಂತಹ ಭಾಷ್ಯವನ್ನ ಇಡೀ ಮುಕ್ಷು ಪ್ರಪಂಚಕ್ಕೆ ಅನುಗ್ರಹ ಮಾಡಿರುವಂತಹ ಮಹಾತ್ಮರು ಭಗವತ್ಪಾದ ಶಂಕರಾಚಾರ್ಯರವರು. ನಾವು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮಹಿಮೆಯನ್ನ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಇಂತಹ ಭಾಷ್ಯವನ್ನು ಓದಬೇಕು. ಪೂರ್ವಪಕ್ಷ, ಇಲ್ಲಿ ಪೂರ್ವಪಕ್ಷಿಗಳು ಪೂರ್ವ ಮೀಮಾಂಸಕರು, ಜೈಮಿನಿ ಆಚಾರ್ಯರು ಸೂತ್ರಕಾರರು, ಶಬರ ಸ್ವಾಮಿಗಳು ಭಾಷ್ಯಕಾರರು, ಪ್ರಭಾಕರ ಮಿಶ್ರರು ಮತ್ತು ಕುಮಾರಿಲ ಭಟ್ಟರು ವಾರ್ತಿಕಕಾರರು, ಈ ನಾಲ್ಕು ಜನ ಸೇರ್ಕೊಂಡು ಬಿಟ್ಟು ವೇದಾಂತ ದರ್ಶನದ ಮೇಲೆ ಬಂಡೆಗಳು ಎಳೆದುಬಿಟ್ಟಿದ್ದಾರೆ. ವೇದಾಂತ ದರ್ಶನವನ್ನ ಇವರೆಲ್ಲರೂ ಕೂಡ ವ್ಯರ್ಥ, ಉಪಯೋಗವಿಲ್ಲ, ಇದು ಕೇವಲ ಬಂಜರ ಭೂಮಿಯಿಂದ ಮಾಡಿಬಿಟ್ಟಿದ್ರು. ಅಂಥ ಘಟಾಂಘಟಿಗಳಾದ ಮೀಮಾಂಸಕರ ಮೇಲೆ ಈ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು 16ನೇ ವಯಸ್ಸಿನಲ್ಲಿ ಧಾಳಿ ಮಾಡಿ ನಿಮಗೆ ವೇದಾಂತದ ರುಚಿ ಗೊತ್ತಿಲ್ಲ, ವೇದಾಂತದ ಮರ್ಮ ಅರ್ಥವಾಗಿಲ್ಲ, ನೀವು ಯಾವಾಗಲೂ ಕೂಡ ಹೋಮ ಹವನ ಮಾಡ್ತಾ ಮೂಗಿನಲ್ಲಿ ಹೊಗೆ, ಬಾಯಿನಲ್ಲೂ ಹೊಗೆ, ಕಣ್ಣಿನಲ್ಲೂ ಹೊಗೆ, ಕಿವಿಗಳಲ್ಲಿ ಹೊಗೆ, ಮನಸ್ಸಿನಲ್ಲೂ ಹೊಗೆ ತುಂಬಿಕೊಂಡಿದ್ದೀರಾ, ನಿಮಗೆ ವೇದಾಂತದ ಮಹತ್ವ ಗೊತ್ತಾಗಿಲ್ಲ, ನಾ ತಿಳಿಸ್ತೇನೆ ಅಂತ ಕೊಟ್ಟಿದ್ದಾರೆ. ಒಂದ್ ಕಡೆ ಬರೀತ ಶಂಕರಾಚಾರ್ಯರು ಜೇಷ್ಯಾಮಿ ಸರ್ವಾನ್ ಆರಭೇಚ ಚಿಂತಾನ್. ಬನ್ನಪ್ಪ ಮೀಮಾಂಸಕರೇ ಬನ್ನಿ, ಸಾಂಖ್ಯನೇ ಬನ್ನಿ, ಯೋಗಿಗಳೇ ಬನ್ನಿ, ತಾರ್ಕಿಕರೇ ಕೂತ್ಕೊಳ್ಳಿ, ನಿಮ್ಮೆಲ್ಲರಿಗೂ ನಾನು ತಿಳಿಸ್ಕೊಡ್ತೇನೆ ವೇದಾಂತ ದರ್ಶನದ ಮಹತ್ವ. ವಸ್ತು ತಂತ್ರಜ್ಞಾನದ ಮಹಿಮೆಯನ್ನ ತೋರಿಸಿ ನೀವು ಹೇಳುತ್ತಿರುವಂತಹ ಕರ್ಮಗಳ ಜುಳ್ಳುತನವನ್ನ ಪ್ರಚಾರ ಮಾಡ್ತೇನೆ ಅಂತ ಹೇಳಿಬಿಟ್ಟು ಜೇಷ್ಯಾಮಿ ಸರ್ವಾನ್ ಎಲ್ಲರನ್ನು ಸೋಲಿಸುತ್ತೇನೆ ಹೊರಟಿದ್ದ ಶಂಕರಾಚಾರ್ಯರು. ಸಾಮಾನ್ಯವಲ್ಲ, ನಾವು ಶಂಕರಾಚಾರ್ಯರನ್ನ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತೇವೆ, ಅದು ಸೆಕೆಂಡರಿ. ಶಂಕರಾಚಾರ್ಯರನ್ನ ನಾವು ಫಿಲಾಸಫರ್, ನಂಬರ್ 1 ಥಿಂಕರ್ ಆಫ್ ದ ವರ್ಲ್ಡ್ ಅಂತ ಯೋಚನೆ ಮಾಡಿ. ಎಂಥ ಮೇಧಾವಿಗಳು, ಎಂಥ ಬುದ್ಧಿವಂತರು, ಎಂಥ ಸೈಕಾಲಜಿಸ್ಟ್ ಶಂಕರಾಚಾರ್ಯರು, ಅದನ್ನ ನಾವು ಈ ಭಾಷೆಯಿಂದ ನೋಡಬಹುದು, ಮುಂದೆ ತೋರಿಸ್ಕೊಡ್ತೇನೆ. ಪೂರ್ವ ಪಕ್ಷ,
ಹಿಂದಿನ ಮೂರನೇ ಸೂತ್ರದಲ್ಲಿ ಶಾಸ್ತ್ರಯೋ ನಿತ್ವಾತ್ ಅಂತ ಹೇಳಿದ್ರು. ಶಾಸ್ತ್ರವೇ ಪರಬ್ರಹ್ಮದ ವಿಷಯಕ್ಕೆ ಪ್ರಮಾಣವಾಗಿದೆ. ಮುಮುಕ್ಷು ಜನಗಳೇ, ಅಧ್ಯಾತ್ಮ ಸಾಧಕರೇ, ನೀವೇನಾದರೂ ಪರಬ್ರಹ್ಮದ ಸ್ವರೂಪವನ್ನು ತಿಳಿದುಕೊಂಡು ಅಹಂ ಬ್ರಹ್ಮಾಸ್ಮಿ ಎನ್ನುವ ಸಮ್ಯಕ್ ದರ್ಶನವನ್ನ ಪಡೆದುಕೊಂಡು ಜೀವನ್ಮುಕ್ತರಾಗಬೇಕು ಅಂತ ಇಷ್ಟವಿದ್ದರೆ ನೀವು ಮಾಡಬೇಕಾದದ್ದು ವೇದಾಂತ ವಾಕ್ಯಾರ್ಥ ವಿಚಾರ ಅಂತ ತೋರಿಸ್ಕೊಂಡಿದ್ದಾರೆ. ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಧಾನ ನಿರ್ವೃತ್ತ ಈ ಬ್ರಹ್ಮಾವಗತಿ ನಾನುಮಾನಾದಿ ಪ್ರಮಾಣಾಂತರ ನಿರ್ವೃತ್ತ. ಏನ್ರಿ ಶಂಕರಾಚಾರ್ಯರ ಸಿಂಹಗದ್ದರೆ, ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ, ಬ್ರಹ್ಮಾತ್ಮ ಜ್ಞಾನ ಉಂಟಾಗಬೇಕಾದರೆ, ಬ್ರಹ್ಮ ಗೈಕತ್ವ ಜ್ಞಾನ ಉಂಟಾಗಬೇಕಾದರೆ, ಬ್ರಹ್ಮಾತ್ಮೈಕತ್ವ ಅವಬೋಧ ಉಂಟಾಗಬೇಕಾದರೆ ವೇದಾಂತ ಒಂದರಿಂದಲೇ ಸಾಧ್ಯ. ವೇದಾಂತವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಂದ್ರು. ಈ ಮಾತನ್ನ ಕೇಳಿಬಿಟ್ಟು ಪೂರ್ವ ಮೀಮಾಂಸೆಯಲ್ಲಿ ಕೋಪ ಬಂತು. ಶಂಕರಾಚಾರ್ಯರೇ, ಹೇಳ್ತಿರುವಂತಹ ಮಾತು ತಪ್ಪು, ನಾನಲ್ಲಪ್ಪ ನಮ್ ಗುರುಗಳು ಹೇಳಿದ್ದಾರೆ ಎಂದ್ರು. ಅವರೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲ, ನಿಮ್ಮ ಪರಮ ಗುರುಗಳಾಗಿರುವಂತ ಭಗವಾನ್ ಬಾದಾರಾಯಣಾಚಾರ್ಯರಿಗೂ ಬುದ್ಧಿ ಇಲ್ಲ. ಯಾವ ಮಾತಿದು? ಪೂರ್ವ ಮೀಮಾಂಸಕರ ಮಾತು. ಏಕೆಂದರೆ ನಮ್ಮ ಗುರುಗಳು ಜೈಮಿನಿ ಆಚಾರ್ಯರು ಸಮರ್ಥರು, ಅವರಿಗೆ ವೇದಗಳ ತಾತ್ಪರ್ಯ, ವೇದಗಳ ಸಾರ, ಉಪನಿಷತ್ತುಗಳ ಮಹಿಮೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಅವರು ಸೂತ್ರ ಮಾಡಿಬಿಟ್ರು. ಇದೊಂದು ಸೂತ್ರ, ಅದ್ಭುತವಾದ ಸೂತ್ರ, ಪೂರ್ವ ಮೀಮಾಂಸಕರ ಸೂತ್ರವಿದು. ಆಮ್ನಾಯಸ್ಯ ಕ್ರಿಯಾರ್ಥತ್ವಾದ್ ಅನರ್ಥಕ್ಯ ಮತದರ್ಥಾನಾಂ. ಇದು ಜೈಮಿನಿ ಆಚಾರ್ಯರು ಮಾಡಿರುವ ಒಂದು ಸೂತ್ರ. ಆಮ್ನಾಯಸ್ಯ ವೇದ ವೇದಾಂತ ಶಾಸ್ತ್ರವು ಕ್ರಿಯಾರ್ಥತ್ವಾದ್, ಕ್ರಿಯೆಯನ್ನೇ ತಾತ್ಪರ್ಯದಿಂದ ಹೇಳುತ್ತಿರುವುದರಿಂದ ವೇದಾಂತಂದ್ರೂ ಒಂದೇ, ಕ್ರಿಯಾರ್ಥ ಅಂದ್ರೂ ಒಂದೇ. ಇಂಥದ್ದನ್ನು ಮಾಡು, ಇಂಥದ್ದನ್ನು ಬಿಡು, ಮಾಡುವುದನ್ನು ಬಿಡುವುದನ್ನು ಉಪದೇಶ ಮಾಡುವುದೇ ವೇದಗಳ ಗುರಿ. ಆದ್ದರಿಂದ ಅದನರ್ಥಾನ ಅಕ್ರಿಯಾರ್ಥಾನ ವೇದಾಂತ ವಾಕ್ಯಾನ ಅನರ್ಥಕ್ಯಂ. ಹೀಗಿರುವುದರಿಂದ ನಿಮ್ಮ ವೇದಾಂತ ವಾಕ್ಯಗಳಲ್ಲಿ ಮಾಡಬೇಕಾದ್ದೂ ಇಲ್ಲ, ಬಿಡಬೇಕಾದ್ದೂ ಇಲ್ಲ, ಅಹಂ ಬ್ರಹ್ಮ ತಿಳ್ಕೊ ಅಂತ ಹೇಳ್ತಾ ಇದ್ದೀರಾ. ಆದ್ದರಿಂದ ಎಲ್ಲ ವೇದಾಂತ ವಾಕ್ಯಗಳಿಗೂ ಅನರ್ಥಕ್ಯ ವೈಯಥ್ಯ ವ್ಯರ್ಥ. ವೇದಾಂತ ವಾಕ್ಯಗಳಿಗೆ ಏನೇನು ತಾತ್ಪರ್ಯವಿಲ್ಲ. ಎಲ್ಲ ವೇದಾಂತ ವಾಕ್ಯಗಳು ಕೂಡ ಯಾರು ಮುದುಕರಾಗಿರ್ತಾರೋ, ಹೆಂಡತಿ ಮಾತು ಕೇಳ್ತಾ ಇಲ್ಲ, ಮಕ್ಕಳಿಗಳ ಮಾತು ಕೇಳ್ತಾ ಇಲ್ಲ, ಕಣ್ ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, 85-90 ಆಗ್ಬಿಟ್ಟಿದೆ, ಮೂಲೆಯಲ್ಲಿ ಪಾಪ ಮನುಷ್ಯನೇ ಬಿದ್ದಿದ್ದಾನೆ, ಅವನಿಗೆ ವೇದಾಂತವೇ ಹೊರತು ಯಾರು ಗೃಹಸ್ಥರೋ, ಯಾರು ಯುವಕರೋ, ಯಾರು ಜೋರಾಗಿದ್ದಾರೋ ಅಂತವರಿಗೆ ಕರ್ಮ. ನಿಮ್ಮ ವೇದಾಂತ ಮುದುಕರಿಗೆ, ತದಿಗರಿಗೆ, ಕುರುಡರಿಗೆ, ಕುಂಟರಿಗೆ, ವಯಸ್ಸಾಗಿರುವವರಿಗೆ. ಏಕೆಂದರೆ ಎಲ್ಲ ವೇದಾಂತಗಳು ಕೂಡ ಕೇವಲ ಏನೋ ಬ್ರಹ್ಮವಿದ್ಯಂತೆ, ಬ್ರಹ್ಮ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದಂತೆ ಅದನ್ನು ತಿಳ್ಕೋಬೇಕಂತೆ. ಉಪಾಸನೆ ಇಲ್ಲ, ಕರ್ಮವಿಲ್ಲ, ಸ್ವರ್ಗಲೋಕವಿಲ್ಲ, ಬ್ರಹ್ಮಲೋಕವಿಲ್ಲ. ಆದ್ದರಿಂದ ಆಮ್ನಾಯಸ್ಯ ಕ್ರಿಯಾತತ್ವಾದೆ ಅನರ್ಥಕ್ಯ ಮತದರ್ಥಾನ. ಸೊಗದಾದ ಸೂತ್ರ ಈ ಸೂತ್ರಕ್ಕೆ ಹೆಸರು ವೀರ ಸೂತ್ರ. ಪೂರ್ವ ಮೀಮಾಂಸಕರಿಗೆ ಈ ಸೂತ್ರ ಬೀಜ ಮಂತ್ರ, ದಿವ್ಯ ಮಂತ್ರವಾಗಿದೆ. ಅದರ ಮೇಲೆ ಧಾಳಿ ಮಾಡ್ತಾ ಇದ್ದ ಶಂಕರಾಚಾರ್ಯರು ಯೋಚನೆ ಮಾಡಿ, ಅಂತ ಪೂರ್ವ ಮೀಮಾಂಸಕರ ಮುಂದೆ ನಿಂತ್ಕೊಂಡು ನಿಮಗೆ ವೇದಾಂತ ಗೊತ್ತಿಲ್ಲ, ನೀವೇನೇನೋ ಹೇಳ್ತಾ ಇದ್ದೀರ, ವೇದಾಂತದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ಹಾಗೆಲ್ಲ ಮಾತನಾಡಬಾರದು ಅಂತ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಮುಂದೆ ತಿಳಿಸ್ಕೊಡ್ತಾರೆ. ಆದ್ದರಿಂದ ವೇದಾಂತವೆಲ್ಲವೂ ವ್ಯರ್ಥ, ವೇದಾಂತಗಳಲ್ಲಿ ಬ್ರಹ್ಮವನ್ನು ತಿಳಿಸಿದೆ ಅನ್ನುವುದು ತಪ್ಪು. ವೇದಾಂತಗಳಲ್ಲಿ ಬ್ರಹ್ಮವನ್ನು ತಿಳಿಸಿ ಆ ಬ್ರಹ್ಮವನ್ನ ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು, ಅರ್ಥ ಮಾಡಬೇಕೇ ಹೊರತು ಬರೀ ಬ್ರಹ್ಮಾತ್ಮ ಜ್ಞಾನದಿಂದ ಏನೂ ಪ್ರಯೋಜನವಿಲ್ಲದ್ದರಿಂದ ಸೂತ್ರಕಾರರು
ಭಗವಾನ್ ಬಾದರಾಯಣಾಚಾರ್ಯರು ಶಾಸ್ತ್ರ ಯೋನಿತ್ವ ಅಂತ ಸೂತ್ರ ಮಾಡಿದ್ದಾರಲ್ಲ ಆ ಸೂತ್ರ ರಚನೆಯೇ ತಪ್ಪು ಅಂದ್ಬಿಟ್ರು ಯಾರು ಪೂರ್ವ ನಿಯಮಾಂಸಗಳು ಈ ಮಾತುಗಳನ್ನ ಕೇಳಿದಾಗ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಕೋಪ ಬಂತು ಮೀಮಾಂಸಕರೇ ಹಾಗೆಲ್ಲ ಮಾತನಾಡಬಾರದು ಯಾವತ್ತೂ ವಿಷಯವನ್ನ ತಿಳಿದುಕೊಂಡು ಮಾತನಾಡಬೇಕೆ ಹೊರತು ನಿಮಗೆ ವೇದಾಂತಗಳ ಆಳವಾಗಲಿ ವೇದಾಂತಗಳ ಮಹಿಮೆಯಾಗಲಿ ಯಾವುದೂ ಗೊತ್ತಿಲ್ಲ ನೋಡಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 16ನೇ ವಯಸ್ಸಿನಲ್ಲಿ ಇಂಥ ಪೂರ್ವ ಮೀಮಾಂಸಕರನ್ನ ಎದುರು ಹಾಕಿಕೊಂಡು ಅವರ ಮುಂದೆ ವಾದವನ್ನು ಮಾಡಿ ಚರ್ಚೆಯನ್ನು ಮಾಡಿ ಅವರಿಗೆ ಸಮಾಧಾನವಾಗುವಂತೆ ಉತ್ತರವನ್ನು ಕೊಟ್ಟಿದ್ದಾನೆ ಈ ಸೂತ್ರದ ಭಾಷ್ಯದಲ್ಲಿ ಇದು ಒಟ್ಟು ಪೂರ್ವಪಕ್ಷದ ತಾತ್ಪರ್ಯ ಶುರು ಮಾಡ್ತಾ ಇದ್ದಾರೆ ಓಂ ತತ್ವ ಸಮನ್ವಯ ಓಂ ಓಂ ತತ್ವ ಸಮನ್ವಯ ಓಂ ಸೂತ್ರ ತತ್ವ ಸಮನ್ವಯ ಶಬ್ದ ಪೂರ್ವಪಕ್ಷ ವ್ಯಾವೃತ್ತ್ಯರ್ಥ ಈ ಸೂತ್ರದಲ್ಲಿರುವ ದ್ವಿತೀಯ ಪದ ತು ಎನ್ನುವಂತಹದ್ದು ಇದು ಪೂರ್ವ ಪಕ್ಷವನ್ನ ತಳ್ಳಿ ಹಾಕುತ್ತಿದೆ ಪೂರ್ವ ಮೀಮಾಂಸಕರು 4 ಜನ ಘಟಾಂಗಡಿಗರು ಸಾಮಾನ್ಯರಲ್ಲ ಅವರು ಜೈಮಿನಿ ಆಚಾರ್ಯರು ಶಬರ ಸ್ವಾಮಿಗಳು ಕುಮಾರರ ಭಟ್ಟರು ಪ್ರಭಾಕರ ಮಿಶ್ರರು 4 ಜನ ಸೇರಿಕೊಂಡು ಏನ್ ವೇದಾಂತವನ್ನ ಅನರ್ಥಕ ವ್ಯರ್ಥ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಈ ಪೂರ್ವ ಪಕ್ಷ ಸರಿಯಲ್ಲ ಎಂದು ಪೂರ್ವ ಪಕ್ಷವನ್ನು ತಳ್ಳಿ ಹಾಕುವುದಕ್ಕಾಗಿ ಭಗವಾನ್ ವೇದಾಂತ ಸೂತ್ರಕಾರರಾದ ಬಾದರಾಯಣಾಚಾರ್ಯರು ತುಕಾರವನ್ನು ಬಳಸಿದ್ದಾರೆ ಶಂಕರಾಚಾರ್ಯರವರ ವ್ಯಾಖ್ಯಾನ ತುಶಬ್ದ ಪೂರ್ವ ಪಕ್ಷ ವ್ಯಾವೃತ್ತ್ಯರ್ಥ ಅಂತಾಯ್ತು ಮುಂದಿನ ಪದ ಯಾವುದು ತತ್ ಪ್ರತಿಜ್ಞಾ ವಾಕ್ಯ ನೋಡಿ ಈ ಸೂತ್ರದಲ್ಲಿ ಪೂರ್ವ ಪಕ್ಷವನ್ನ ತಳ್ಳಿ ಹಾಕಿರುವಂತಹ ಒಂದು ಪದ ಇದೆ ಸಿದ್ಧಾಂತವನ್ನು ಹೇಳುವಂತ ಮತ್ತೊಂದು ಪ್ರತಿಜ್ಞಾ ವಾಕ್ಯವಿದೆ ಹೇತು ವಾಕ್ಯವೂ ಇದೆ ಇಷ್ಟನ್ನು ಒಳಗೊಂಡು ತತ್ವ ಸಮನ್ವಯ ಅಂತ ಸೂತ್ರ ಮಾಡಿಬಿಟ್ರು ಈ ಸೂತ್ರಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಂತಹ ಮಹಾತ್ಮರು ಧೀರರು ಒಳ್ಳೆ ಮಹಾಮಹಾ ಪಂಡಿತೋತ್ತವರು ಬ್ರಹ್ಮಜ್ಞಾನಿಗಳು ಮಾತ್ರ ಅರ್ಥ ಮಾಡಬಹುದೇ ಹೊರತು ಸಾಮಾನ್ಯರಿಗೆ ಖಂಡಿತ ಸಾಧ್ಯವಿಲ್ಲ ತತ್ತಂದ್ರೇನು ತದ್ ಬ್ರಹ್ಮ ಯಾವುದನ್ನ ಅಥಾತೋ ಬ್ರಹ್ಮ ಜಿಜ್ಞಾಸ ಪ್ರತಿಜ್ಞೆ ಮಾಡಿದ್ದಾರೆಯೋ ಯಾವುದನ್ನ ಜನ್ಮಾದೀಂ ಅಸ್ಯ ಯತ ಅಂತ ಹೇಳಿದ್ದಾರೆಯೋ ಯಾವುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದ್ದಾರೆಯೋ ತದ್ ಬ್ರಹ್ಮ ಯಾವುದದು ಬ್ರಹ್ಮ ಬ್ರಹ್ಮ ಶಬ್ದದಿಂದಲೇ ಈ ಬ್ರಹ್ಮ ಸೂತ್ರ ಶುರುವಾಗಿದೆ ಅಲ್ವೇ ಅಥಾದೋ ಬ್ರಹ್ಮ ಜಿಜ್ಞಾಸ ತದ್ ಬ್ರಹ್ಮ ಸರ್ವಜ್ಞಂ ಸರ್ವಶಕ್ತಿ ಜಗದುತ್ಪತ್ತಿ ಸ್ಥಿತಿಯ ಕಾರಣ ವೇದಾಂತ ಶಾಸ್ತ್ರಾದೇವ ಅವಗಮ್ಯತೆ ಇಷ್ಟರ್ಥ ಯಾವುದಕ್ಕೆ 2 ಅಕ್ಷರಗಳಿಂದ ಕೂಡಿರುವ ತತು ಎನ್ನುವಂತಹ ಒಂದು ಪದಕ್ಕೆ ತತ್ ಎರಡು ಇಲ್ಲ 1.5 ಅಕ್ಷರ ಇದೆ ತತ್ತಂದ್ರೇನು ಅದು ಅದೊಂದು ಯಾವುದು ಸದೇವ ಸೌಮ್ಯ ಇದಮಗ್ರ ಆಸೀತ್ ಇನ್ನ ಸವಾಯೇಷ ಮಹಾರಜ ಆತ್ಮ ತತ್ವಮಸಿ ಇತ್ಯಾದಿ ಮಂತ್ರಗಳಲ್ಲಿ ತತ್ತನ್ನು ಬಳಸಿದ್ದಾರ ಯಾವುದದು ಬ್ರಹ್ಮ ಸರ್ವಜ್ಞವು ಸರ್ವಶಕ್ತವು ಆಗಿದ್ದು ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವ ಇಡೀ ಜಗತ್ತಿಗೆ ಪ್ರಗತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನು ಪರ್ವದಾದನ್ನುವಂತೆ ಉಪಾದಾನ ಕಾರಣವು ನಿಮಿತ್ತ ಕಾರಣವಾಗಿರುವಂತಹ ಅಂತಹ ಪರಬ್ರಹ್ಮವು ವೇದಾಂತ ಶಾಸ್ತ್ರಾತೆ ಅಲ್ಲ ವೇದಾಂತ ಶಾಸ್ತ್ರ ದೇವ ಶಾಸ್ತ್ರ ಯೋನಿತ್ವಾದ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇ ಸರಸ್ವತಿ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ ಇದನ್ನ ಎಲ್ಲೂ ಪಾಠ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಇಲ್ಲಿ ಸೂತ್ರ ಸಂಗತಿಯನ್ನು ನೋಡ್ಬೇಕು ಮಗು ಸೂತ್ರ ಸಂಗತಿ ಅಧಿಕರಣ ಸಂಗತಿಯನ್ನು ಅರ್ಥ ಮಾಡಬೇಕು
ಸೂತ್ರ ಹಿಂದಿನ ಸೂತ್ರ ಶಾಸ್ತ್ರ ಯೋನಿತ್ವ ಹಿಂದಿನ ಸೂತ್ರ ತತ್ವ ಸಮನ್ವಯ ಹಿಂದಿನ ಅಧಿಕರಣ ಶಾಸ್ತ್ರ ಯೋನಿತ್ವಾಧಿಕರಣ ಈ ಅಧಿಕರಣ ಸಮನ್ವಯಾಧಿಕರಣ ಅಂತ ಎಲ್ಲವನ್ನು ತುಂಬಾ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ವೇದಾಂತ ಶಾಸ್ತ್ರದಿಂದ ತಿಳಿಯಲ್ಪಡುತ್ತದೆ ಅಂತ ಹೇಳ್ತಾ ಇಲ್ಲ ಶಂಕರಾಚಾರ್ಯರು ವೇದಾಂತ ಶಾಸ್ತ್ರ ದೇವ ಮೀಮಾಂಸಕರಿಗೆ ಖಾರವಾದ ಉತ್ತರವನ್ನು ಕೊಡ್ತಾ ಇದ್ದಾರೆ ನಮಗೆ ಪರಬ್ರಹ್ಮದ ಸ್ವರೂಪ ಅರ್ಥವಾಗಬೇಕಾದರೆ ವೇದಾಂತ ಒಂದೇ ಗತಿ ವೇದಾಂತ ಶಾಸ್ತ್ರದಿಂದಲೇ ತಿಳಿಯಬೇಕೇ ಹೊರತು ನ ಪ್ರತ್ಯಕ್ಷ ಪ್ರಮಾಣದ ನಜ ಬುದ್ಧಿ ಸಾಮರ್ಥ್ಯ ನಜ ಅನುಮಾನ ಪ್ರಮಾಣದ ಕಿಂತು ವೇದಾಂತ ಶಾಸ್ತ್ರ ದೇವ ಅಂದ್ರು ಪ್ರತಿಜ್ಞಾ ವಾಕ್ಯವಾಯಿತು ತುಕಾರದಿಂದ ಪೂರ್ವ ಪಕ್ಷವನ್ನು ತಳ್ಳಿದ್ದಾಯಿತು ತತ್ ಶಬ್ದದಿಂದ ಪ್ರತಿಜ್ಞಾ ಸಿದ್ಧಾಂತ ಮಾಡಿದ್ದಾರೆ ಮುಂದೇನಾಗ್ಬೇಕು ಹೇತು ಬೇಕು ಹೇತ್ವಭಾವೇ ಪ್ರತಿಜ್ಞಾ ಅಸಿದ್ಧಿ ಎಂದು ಒಂದು ನ್ಯಾಯ ಹೇತುವನ್ನು ಕೊಡದೇ ಹೋದರೆ ಲಾಜಿಕ್ ಎಲ್ಲ ಹೇಳದೇ ಹೋದರೆ ಆ ಪ್ರಾಪೋಸಿಷನ್ ಬಿಕಮ್ಸ್ ಯುವರ್ ಮೀನಿಂಗ್ ಲೆಸ್ ದಟ್ ಬಿಕಮ್ಸ್ ಯೂಸ್ಲೆಸ್ ಪರಬ್ರಹ್ಮವನ್ನ ನಾವು ವೇದಾಂತ ಶಾಸ್ತ್ರದಿಂದಲೇ ತಿಳಿದುಕೊಳ್ಳಬೇಕು ಏಕೆ ಕಸ್ಮಾದೆ ಮುಂದಿನ ಪದ ಸಮನ್ವಯ ಸಂ ಅನು ಅಯ ಎಷ್ಟು ಚೆನ್ನಾಗಿದೆ ಸೂತ್ರ ಸರ್ವೇಶು ವೇದಾಂತೇಶು ವಾಕ್ಯಾನಿ ತಾತ್ಪರ್ಯೇಣ ಏತಸ್ಯಾರ್ಥಸ್ಯ ಪ್ರತಿಪಾದಕತ್ವೇನ ಸಮನುಗತಾನಿ ಬಾ ಅಬಾ ಬ್ರಹ್ಮಾನಂದ ಸರ್ವೇಶು ಹಿ ವೇದಾಂತೇಶು ಎಲ್ಲಾ ವೇದಾಂತಗಳಲ್ಲಿಯೂ ಈಶಾ ಕೇನ ಕಥಾ ಪ್ರಶ್ನ ಮುಂಡಕ ಮಾಂಡುಕ್ಯ ಐತರೇಯ ತೈತರೇಯ ಚಾಂದೋಕ್ಯ ಬೃಹದಾರಣ್ಯಕ ಶ್ವೇತಾಚರ ಕೌಶಿಯತಿ ಮುಂತಾಗಿರುವ ಎಲ್ಲ ವೇದಾಂತಗಳಲ್ಲಿಯೂ ವಾಕ್ಯಾನಿ ಇರುವಂತಹ ವಾಕ್ಯಗಳು ತಾತ್ಪರ್ಯೇಣ ಪರಮ ತಾತ್ಪರ್ಯದಿಂದ ಏತಸ್ಯ ಅರ್ಥಸ್ಯ ಈ ಪರಬ್ರಹ್ಮವನ್ನೇ ಪ್ರತಿಪಾದಕತ್ವೇನ ಪ್ರತಿಪಾದನೆ ಮಾಡುತ್ತಾ ಪರಬ್ರಹ್ಮದಲ್ಲಿ ಸಮನ್ವಿತವಾಗಿವೆ ಈ ಒಂದು ವಾಕ್ಯಕ್ಕೆ ಒಂದ್ ಗಂಟೆ ಉಪನ್ಯಾಸ ಮಾಡಬೇಕು ಪ್ರತಿಪಾದಕ ಶಬ್ದವನ್ನು ಬಳಸಿದ್ದ ಶಂಕರಾಚಾರ್ಯರು ಉಪನಿಷತ್ತುಗಳು ಬ್ರಹ್ಮವನ್ನ ಹೇಳುತ್ತಿಲ್ಲ ಉಪನಿಷತ್ತುಗಳು ಬ್ರಹ್ಮವನ್ನ ತಿಳಿಸುತ್ತಿಲ್ಲ ಮತ್ತೇನೆಂದರೆ ಉಪನಿಷತ್ತುಗಳು ಬ್ರಹ್ಮವನ್ನ ಪ್ರತಿಪಾದನೆ ಮಾಡುತ್ತಿವೆ ಇದು ಪೂರ್ವ ಮೀಮಾಂಸಕರಿಗೆ ಗೊತ್ತಿಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೂರ್ವ ಮೀಮಾಂಸಕರು ಯಾವ ಉಪನಿಷತ್ತಿನಲ್ಲಿ ಬ್ರಹ್ಮವನ್ನು ಹೇಳ್ತಾರೆ ಎಲ್ಲ ಉಪನಿಷತ್ತುಗಳಲ್ಲಿಯೂ ನಾಲ್ಕು ವೇದಗಳಿವೆ ನಾಲ್ಕು ವೇದಗಳಿಂದ ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಮಂತ್ರವನ್ನು ನೀಡ್ಕೊಳ್ತಾ ಇದ್ದಾರೆ ನೀಯ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾ ದ್ವಿತೀಯಂ ಸಾಮವೇದೀಯ ಛಾಂದೋಜ್ಯೋಪನಿಷದಿ ಆತ್ಮವಾ ಇದಮೇಕ ಏವಾಗ್ರ ಆಸೀತ್ ಇತಿ ಋಗ್ವೇದೀಯ ಐತರೇಯೋಪನಿಷದಿ ತದೇತದ್ ಬ್ರಹ್ಮ ಅಪೂರ್ವ ಮನಪರಂ ಅನಂತರಮ ವಾಕ್ಯಂ ಇತಿ ಶುಕ್ಲ ಯಜುರ್ವೇದೀಯ ಬೃಹದಾರಣ್ಯಕೋಪನಿಷದಿ ಅಯಮಾತ್ಮ ಬ್ರಹ್ಮ ಬ್ರಹ್ಮೈವೇದ ಅಮೃತಂ ಪುರಸ್ತಾತೆ ಇತಿ ಅಥರ್ವವೇದೀಯ ಮುಂಡಕೋಪನಿಷದಿ ಇತ್ಯಾದಿ ವಾಕ್ಯಾನಿ ನನಗೆ ನನ್ನ ಪರಮ ಪೂಜ್ಯ ಸದ್ಗುರುಗಳು ಈ ಪಾಠ ಮಾಡುವಾಗ ಒಂದು ಪ್ರಶ್ನೆ ಹಾಕಿದ್ರು ಮಗು ಶಂಕರಾಚಾರ್ಯರು ಈ ನಾಲ್ಕೇ ವಾಕ್ಯವನ್ನು ಕೋಟ್ ಮಾಡಿದ್ದಾರಲ್ಲ ಏನಪ್ಪ ವಿಶೇಷ ಏನು ಮಗು ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ ಸ್ವಾಮೀಜಿ ಹಿಂದಿದ್ದೆ ನೋಡಿ ಸ್ವಾಮಿಗಳು ಎಂತ ಮಹಾತ್ಮರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಪರ ಶಂಕರರು ಎನ್ನುವ ವಿಷಯದಲ್ಲಿ ಎರಡನೇ ಮಾತಿಲ್ಲ ಶಂಕರರ ಹೃದಯವನ್ನು ಅರ್ಥ ಮಾಡಿಕೊಂಡಿರುವ ಏಕೈಕ ಮಹಾತ್ಮರು ಎಂದರೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ ಬರ್ಕೋ ಅಂತ ಹೇಳಿದ್ರು ಒಟ್ಟು ವೇದಗಳಷ್ಟು ನಾಲ್ಕು ವೇದ ನಾಲ್ಕು ವೇದಗಳಿಂದ ಭಗವತ್ಪಾದ ಶಂಕರಾಚಾರ್ಯರವರು ಒಂದೊಂದು ಉಪನಿಷತ್ ವಾಕ್ಯವನ್ನ ತೆಗೆದುಕೊಂಡಿದ್ದಾರೆ ಇದು ಪೂರ್ವ ಮೀಮಾಂಸಕರಿಗೆ ಕಾರವಾಯಿತು ಓಹೋ ನಾಲ್ಕು ವೇದಗಳಲ್ಲಿರುವಂತಹ ವೇದಾಂತ ವಾಕ್ಯಗಳಲ್ಲಿ ಪರಬ್ರಹ್ಮವನ್ನೇ ತಿಳಿಸಿದ್ದಾರೆ ಎಂದು ತಿಳಿಸ್ಕೊಟ್ಟಿದ್ದಾರೆ ಮುಂದಕ್ಕೆ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಇದು
ಈ ವಾಕ್ಯಗಳಲ್ಲಿ ಪರಬ್ರಹ್ಮವನ್ನೇ ತಿಳಿಸಿದ್ದಾರೆ ಹೊರತು ಯಾವ ಕರ್ಮದ ಊಜೂ ಇಲ್ಲ. ಯಜ್ಞವನ್ನ ಮಾಡು, ಪೂಜೆಯನ್ನ ಮಾಡು, ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾರೆ. ನಜ ತದ್ಗತಾನಾಂ ಪದಾನಾಂ ಬ್ರಹ್ಮ ಸ್ವರೂಪ ವಿಷಯ ನಿಶ್ಚಿತ ಸಮನ್ವಯ ಅವಗಮ್ಯಮಾನೆ ಅರ್ಥಾಂತರ ಕಲ್ಪನಾ ಯುಕ್ತ. ಪೂರ್ವ ಮೀಮಾಂಸೆಗಳಿಗೆ ಶಂಕರಾಚಾರ್ಯರವರು ಹೇಳ್ತಾ ಇದ್ದಾರೆ. ಈ ವಾಕ್ಯಗಳಲ್ಲಿ ನಾಲ್ಕೈದು ವಾಕ್ಯಗಳು ಉಪನಿಷತ್ ವಾಕ್ಯಗಳು, ವೈದಿಕ ವಾಕ್ಯಗಳು, ವೇದಕ್ಕೆ ಸಂಬಂಧಪಟ್ಟಿರುವಂತಹ ವಾಕ್ಯಗಳು, ಇವುಗಳಲ್ಲಿ ಪರಬ್ರಹ್ಮವನ್ನು ತಿಳಿಸುತ್ತಿದೆಯೇ ಹೊರತು ಪರಬ್ರಹ್ಮವನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನು ಹೇಳ್ತಾ ಇಲ್ಲ, ಯಾವ ಕರ್ಮ ವಿಚಾರವನ್ನು ಹೇಳ್ತಾ ಇಲ್ಲ. ಇಂಥ ವಾಕ್ಯಗಳಿಗೆ ನೀವೇನಾದರೂ ಉಪಾಸನೆ ಮಾಡಬೇಕು, ಹಾಗಂತ ಧ್ಯಾನ ಮಾಡಬೇಕು, ಹೋಮ ಮಾಡಬೇಕು ಅಂತ ಅರ್ಥ ಮಾಡಿ ಬಿಟ್ಟರೆ ಎರೆ ಮೀಮಾಂಸಕರೇ ಅದು ಶ್ರುತ ಹಾನಿ ಅಶ್ರುತ ಕಲ್ಪನಾ ಎನ್ನುವಂತಹ ದೋಷಕ್ಕೆ ಒಳಗಾದಂತೆ ಆಗುತ್ತದೆ. ಇದೊಂದು ದೊಡ್ಡ ದೋಷ ನೋಡಿ. ಶಂಕರಾಚಾರ್ಯರವರಿಗೆ ಪೂರ್ವ ಮೀಮಾಂಸಾ ದರ್ಶನ 100% ಗೊತ್ತಿತ್ತು. ಆ 16ನೇ ವಯಸ್ಸಿನಲ್ಲಿ ತರ್ಕಶಾಸ್ತ್ರ ಪೂರ್ಣವಾಗಿ ಗೊತ್ತಿತ್ತು. ಯಾಕಂದ್ರೆ ಅದು ಗೊತ್ತಿಲ್ಲದೆ ಹೋದರೆ ಇದು ಧೈರ್ಯವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಶ್ರುತ ಹಾನಿ, ಶ್ರುತ ಎನ್ನುವ ಮಾತಿಗೆ ಹೇಳ್ತಾ ಇದ್ರು ಗುರುಗಳವರು ಎಕ್ಸ್ಪ್ರೆಸ್ ಸ್ಟೇಟ್ಮೆಂಟ್, ಯಾವ್ದು ಬಾಯಿ ಬಿಟ್ಟು ಹೇಳ್ತಾ ಇದೆಯೋ ಶ್ರುತ ಅಂತ ಹೇಳ್ತು. ಶ್ರುತ ಹಾನಿ, ಬಾಯಿ ಬಿಟ್ಟು ಶ್ರುತಿ ಹೇಳಿದ್ದನ್ನು ಬಿಟ್ಟಂತಹ ದೋಷ. ಅಶ್ರುತ ಕಲ್ಪನ, ಇದು ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಹೋಮ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಜಪ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಆಗ ಅರ್ಥ ಮಾಡಿದರೆ ಅಶ್ರುತ ಹೇಳದೆ ಇರುವುದನ್ನ ಕಲ್ಪನೆ ಮಾಡಿದಂತಹ ದೋಷ ಬರುತ್ತದೆ. ಹುಷಾರ್. ಆದ್ದರಿಂದ ವೇದಾಂತಗಳಲ್ಲಿ ಹೇಳಿರುವಂತಹ ವಾಕ್ಯಗಳಿಗೆ ಪರಬ್ರಹ್ಮದಲ್ಲಿ ಸಮನ್ವಯ ಉಂಟು. ವೇದಾಂತ ವಾಕ್ಯಗಳನ್ನು ನೀವು ವ್ಯರ್ಥ ಅಂತ ಹೇಳಿದ್ದು ತಪ್ಪಾಯಿತು. ಆ ಸೂತ್ರವನ್ನ ವಾಪಸ್ ತಗೊಳ್ಳಿ ಏನ್ಬಿಟ್ರು ಮೀಮಾಂ ಬರೆದಿಟ್ಟಿದ್ದಾರೆ ಜೈಮಿನಿ ಆಚಾರ್ಯರು. ಯಾವ ಸೂತ್ರ? ಆಮ್ನಾಯಸ್ಯ ಕ್ರಿಯಾ ತತ್ವಾದು ಆನರ್ಥಕ್ಯ ಮತದರ್ಥಾನ. ಆ ಸೂತ್ರವನ್ನು ಕ್ಯಾನ್ಸಲ್ ಮಾಡಿ ಎಂದು ಶಂಕರಾಚಾರ್ಯರು. ಏನ್ ಧೈರ್ಯ ಸ್ವಾಮಿ, ಇದು 16 ವರ್ಷದ ಒಬ್ಬ ಸನ್ಯಾಸಿ ಆ ಸೂತ್ರ ಮೇಲೆ ಧಾರಿ ಮಾಡಿಬಿಟ್ಟು ಆ ಸೂತ್ರ ಮಾಡಿದ್ದು ತಪ್ಪಾಯ್ತು. ಆ ಸೂತ್ರ ಬರೆದಿರುವಂತವರು ಪರಿಪೂರ್ಣಾತ್ಮರಲ್ಲ, ಅಪರಿಪೂರ್ಣರು. ಯಾರೇ ಬರೆದಿಲ್ಲ ಅವರಿಗೆ ಪೂರ್ಣ ಶಾಸ್ತ್ರ ಅರ್ಥ ಗೊತ್ತಿಲ್ಲ ಅಂದ್ಬಿಟ್ಟು ಶಂಕರಾಚಾರ್ಯರು. ಉಪನಿಷತ್ತುಗಳಲ್ಲಿ ತಿಳಿಸಿರುವಂತಹ ಪರಬ್ರಹ್ಮವು ಹೇಗಿದೆ ಅಂತಂದ್ರೆ, ನಜ ಪರಿನಿಷ್ಠಿತ ವಸ್ತು ಸ್ವರೂಪದ್ವೇಪಿ ಪ್ರತ್ಯಕ್ಷಾದಿ ವಿಷಯತ್ವಂ ಬ್ರಹ್ಮಣ. ಪರಬ್ರಹ್ಮವು ಸ್ವತಃ ಸಿದ್ಧವಾಗಿದೆ, ಪರಬ್ರಹ್ಮವು ಯಾವ ಕರ್ಮಗಳಿಗೂ ಅಧೀನವಾದ್ದಲ್ಲ ಅಂದ್ರು. ಇಂತಹ ಪರಬ್ರಹ್ಮವು ಹಾಗಾದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ತಿಳ್ಕೊಳ್ಬಹುದಲ್ಲ, ಸಾಧ್ಯವಿಲ್ಲ. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಸೂತ್ರದ ಭಾಷೆಯಲ್ಲಿ, ಒಂದು 50 ಒಳ್ಳೊಳ್ಳೆ ಸ್ಟೇಟ್ಮೆಂಟ್ ಇದೆ, ಬಹಳ ಚೆನ್ನಾಗಿದೆ. ಏನಾಗಿದೆ, ಸಮನ್ವಯಾಧಿಕರಣ ಮಾಸ ಮಹೋತ್ಸವ ಅಂತ ಇಟ್ಕೊಂಡು ದಿನ ಒಂದೊಂದು ಗಂಟೆ ಕೇಳಬೇಕು, ಶ್ರವಣ ಮಾಡ್ತಾ ಇದ್ರೆ ಖಂಡಿತ ಬ್ರಹ್ಮಜ್ಞಾನವಾಗುತ್ತೆ. ತತ್ವಮಸೀತಿ ಬ್ರಹ್ಮಾತ್ಮ ಭಾವಸ್ಯ ಶಾಸ್ತ್ರ ಮಂತರೇಣ ಅನವಗಮ್ಯವಾಗತ್ವಾತ್. ತತ್ವಮಸಿ ಅಂತ ಒಂದು ವಾಕ್ಯ. ಈ ವಾಕ್ಯ ಮೀಮಾಂಸೆಯವರಿಗೆ ಗೊತ್ತಿಲ್ಲ, ಗೊತ್ತಿದ್ದರೂ ಕೂಡ ಮಹತ್ವ ಗೊತ್ತಿಲ್ಲ. ತತ್ವಮಸಿ ಎನ್ನುವಂತಹ ವಾಕ್ಯದಲ್ಲಿ ಬ್ರಹ್ಮಾತ್ಮ ಭಾವವನ್ನು ಹೇಳುತ್ತೇನೆ. ಬ್ರಹ್ಮ ಆತ್ಮ, ಬ್ರಹ್ಮವೇ ನಾನು, ನಾನೇ ಬ್ರಹ್ಮ ಅಂತ ತಿಳ್ಕೊಳ್ಳು. ಏ ಮನುಷ್ಯ, ನೀ ಸಂಸಾರಿಯಲ್ಲ. ಏ ಸುಬ್ರಾಯ ಶರ್ಮ, ನೀ ಜೀವಾತ್ಮನಲ್ಲ, ಸಂಸಾರಿಯಲ್ಲ, ಗೃಹಸ್ಥನಲ್ಲ, ಬ್ರಾಹ್ಮಣನಲ್ಲ, ಯಾರು ನೀನು? ತತ್ವ ಬ್ರಹ್ಮವೇ ನೀನು ಅಂತ ಹೇಳ್ತಾ ಇದ್ದೀವಿ. ಈ ಬ್ರಹ್ಮಾತ್ಮ ಭಾವವನ್ನ ತತ್ವಮಸಿ ಎನ್ನುವಂತಹ ವಾಕ್ಯ ಹೇಳ್ತಾ ಇದೆಯಲ್ಲ, ಇದು ನಮಗೆ ಶಾಸ್ತ್ರ ಮಂತರೇಣ, ವೇದಾಂತ ಶಾಸ್ತ್ರದ ಸಹಾಯವಿಲ್ಲದೆ ಹೋದರೆ ಖಂಡಿತ ಅರ್ಥವಾಗುವುದಿಲ್ಲ. ನಾನು ಬ್ರಹ್ಮವ, ನನ್ ನೆಗಡಿ ಬಂದಿದೆಯಲ್ಲ, ನಾನು ಬ್ರಹ್ಮವ, ಬೇಗಾದ ಸಾಲ ಇದೆಯಲ್ಲ, ನಾನು ಬ್ರಹ್ಮವ, ನನ್ಗೆ ಹುಷಾರಿಲ್ಲ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಏನೇ ತಾಪತ್ರಯಗಳಿದ್ದರೂ ನಿನ್ಗೆ ಸಂಬಂಧಪಟ್ಟಿಲ್ಲ, ನೀ ಬ್ರಹ್ಮವಾಗಿದ್ದೀಯ ಅಂತ ಹೇಳ್ತಾ ಇದೆ. ಹ್ಯಾಕ್ ತಿಳ್ಕೋಬೇಕಪ್ಪ ಅಂದ್ರೆ ವೇದಾಂತ ಶಾಸ್ತ್ರವನ್ನ ಸದ್ಗುರುಗಳಿಂದ ಅಧ್ಯಯನ ಮಾಡಿ ತಿಳ್ಕೊಳ್ಬೇಕೆ ಹೊರತು
ಶಾಸ್ತ್ರವಂತರೇಣ ವೇದಾಂತ ಶಾಸ್ತ್ರವೊಂದನ್ನು ಬಿಟ್ಟು ಬೇರೆ ಯಾವುದರಿಂದಲೂ ತಿಳಿಯಲು ಸಾಧ್ಯವಿಲ್ಲ ಅಂದ್ಬಿಟ್ರು. ಈ ಬ್ರಹ್ಮತತ್ವ ಹೇಗಿದೆ ಅಂತಂದ್ರೆ, ಹೇಯೋಪಾದೇಯ ಶೂನ್ಯ ಬ್ರಹ್ಮಾತ್ಮತಾವಗಮಾದೇವ ಸರ್ವ ಕ್ಲೇಶ ಪ್ರಹಾಣಾತೆ ಪುರುಷಾರ್ಥ ಸಿದ್ಧೇ. ಪೂರ್ವ ಪಕ್ಷಿಯವರು ಮಾತಾಡ್ತಾ ಇದ್ದಾರೆ, ಅಯ್ಯೋ ರಾಮ, ಇಂಥ ಬ್ರಹ್ಮವನ್ನ ತಿಳಿದುಕೊಂಡರೆ ಏನು ಪ್ರಯೋಜನ? ಅಹಂ ಬ್ರಹ್ಮಾತ್ಮಿ ಅಂತ ತಿಳ್ಕೊಂಡ ಒಬ್ಬ ಸಾಧಕ ದುಡ್ಡು ಬರುತ್ತಾ, ಕಾಸು ಬರ್ತಾ, ಬಲ್ಲಿ ಆಗುತ್ತಾ, ಸ್ವರ್ಗಕ್ಕೆ ಹೋಗ್ತಾನ, ಅರಮನೆ ಕಟ್ಟಿಕೊಳ್ತಾನ, ಮಂತ್ರಿ ಆಗ್ತಾನ, ಏನಾಗುತ್ತೆ ಅಂದ್ರೆ ಅವೆಲ್ಲ ಜುಜುವಿ. ಒಬ್ಬ ರಾಷ್ಟ್ರಪತಿ ಆಗಿಬಿಟ್ರೆ, ರಾಷ್ಟ್ರಪತಿ ಆದ ಅಂದ್ರೆ ರೇಷನ್ ಕಾರ್ಡ್ ಕೊಡ್ತಾರ, ಅಕ್ಕಿ ಕೊಡ್ತಾರ, ಸೈಕಲ್ ತಗೋತಾನ, ಮೋಟರ್ ಸೈಕಲ್ ತಗೋತಾನ, ಮೂರ್ಖ ತರವಲ್ಲೇ. ರಾಷ್ಟ್ರಪತಿಯ ಮಹಿಮೆಯೇ ಬೇರೆ. ಇಂಥ ಬ್ರಹ್ಮವನ್ನು ತಾನೆಂದ್ರೆ ತಿಳಿದುಕೊಳ್ಳುವುದರಿಂದ ಬ್ರಹ್ಮ ಹೇಗಿದೆ? ಹೇಯವೂ ಅಲ್ಲ, ಉಪಾಧೇಯವೂ ಅಲ್ಲ, ಹಾನೋಪಾದಾನ ಕ್ರಿಯೆಗಳನ್ನ ಮೀರಿರುವಂತಹ ಬ್ರಹ್ಮವನ್ನ ತಾನೆಂದು ತಿಳಿದುಕೊಳ್ಳುವುದರಿಂದ ಆಗುವ ಪ್ರಯೋಜನ ಏನ್ ಗೊತ್ತ? ಹೇಯೋಪಾದೇಯ ಶೂನ್ಯ ಬ್ರಹ್ಮ ಆತ್ಮದ ಅವಗಮಾದೇವ. ಇಂಥ ಬ್ರಹ್ಮವೇ ನಾನು ಎನ್ನುವ ಜ್ಞಾನವನ್ನ ಮಾಡಿಕೊಂಡ ಕೂಡಲೇ ನಿಮಗೆ ನಾನು ಹೇಯವೂ ಅಲ್ಲದ, ಉಪಾಧೇಯವೂ ಅಲ್ಲದ, ಪರಬ್ರಹ್ಮ ಆಗಿದ್ದೇನೆ ಎನ್ನುವ ಜ್ಞಾನ ಉಂಟಾಯಿತು. ಯಾವಾಗ? 8:33:02 ಆ ಕ್ಷಣದಲ್ಲಿಯೇ ಸರ್ವ ಕ್ಲೇಶ ಪ್ರಾಣಾದೆ ಜನ್ಮ ಜನ್ಮಾಂತರಗಳಿಂದ ನಮ್ಮ ಕಾಡುತ್ತಿದ್ದಂತ ಕ್ಲೇಶಗಳು, ಪಂಚ ಕ್ಲೇಶಗಳು ಅಂತ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ. ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಎಲ್ಲಾ ಸಂಸಾರ ದುಃಖಗಳು ಕೂಡ ಸಂಪೂರ್ಣವಾಗಿ ಪ್ರಹಾರ ನಾಶವಾಗಿಬಿಟ್ಟು ಪುರುಷಾರ್ಥ ಸಿದ್ಧೆ, ಮೋಕ್ಷ ಸಿಕ್ಕೊಡುತ್ತೆ ಎಂದು ಅವ್ರು ಹೇಳ್ತಾರೆ. ಸ್ವರ್ಗಲೋಕಕ್ಕಿಂತ ದೊಡ್ಡದ ಮೋಕ್ಷ ಹೇಳುವ ರಾಮ. ಹಾಗಾದ್ರೆ ನಮ್ಮ ದೊಡ್ಡಪ್ಪ ಒಂದು DC ಆಫೀಸಿನಲ್ಲಿ LDC ಆಗಿದ್ದಾರೆ, ಸೆಕೆಂಡ್ ಡಿವಿಜನ್ ಕ್ಲರ್ಕ್, ಒಳ್ಳೆ ಪೋಸ್ಟ್ ನಲ್ಲಿ ಇದ್ದಾರೆ. ಈ ಪೋಸ್ಟ್ಗಿಂತಲೂ ದೊಡ್ಡ ಪ್ರಧಾನ ಮಂತ್ರಿ ಪಟ್ಟ ಹಾಗಾದ್ರೆ ಅಂದ್ಬಿಟ್ಟು ಏನ್ ಹೇಳಕ್ ಅವ್ಗೆ? ಸೆಕೆಂಡ್ ಡಿವಿಜನ್ ಕ್ಲರಿಕಲ್ ಪೋಸ್ಟ್ ಯಾವ್ದು, ಪ್ರಧಾನ ಮಂತ್ರಿ ಪಟ್ಟ ಯಾವ್ದು? ನಿಮಗೆ ಮೀಮಾಂಸಕರೇ ಮೋಕ್ಷದ ಸ್ವರೂಪ ಅರ್ಥವಾಗಿಲ್ಲ, ಬಾಯಿ ಮುಚ್ಕೊಂಡು ಬಿದ್ದೀರಿ ಇಂದ್ರು ಮೀಮಾಂಸಕರನ್ನು ಹೆಂಗಾಚಾರ್ಯ. ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಎಲ್ಲಾ ಕ್ಲೇಶಗಳು ಸಂಪೂರ್ಣವಾಗಿ ನಾಶವಾಗಿ ಮೋಕ್ಷವನ್ನೇ ಹೊಂದುತ್ತಾನೆ ಎಂದ್ಬಿಟ್ಟು, ನಹಿ ಏಕತ್ವ ವಿಜ್ಞಾನೇನ ಉನ್ಮಥಿತಸ್ಯ ದ್ವೈತ ಜ್ಞಾನಸ್ಯ ಪುನಃಸಂಭವೋಸ್ತಿ. ಒಮ್ಮೆ ನಮ್ಮ ಮನಸ್ಸಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ನಿಶ್ಚಯ ಜ್ಞಾನ ಉಂಟಾಗಿ ಬಿಟ್ಟರೆ ಅಕಸ್ಮಾತ್ ಹೋಗ್ಬಿಟ್ರೆ ಹೋಗುವ ಫಲವಲ್ಲ. ಯಾವುದೇ ಒಂದು ಮಂತ್ರವಲ್ಲಿಗೆ ಸಿಕ್ಕಿದ್ರೆ ಹೋಗಬಹುದು, ಆದರೆ ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ನಿಶ್ಚಿತವಾಗಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನ ಉಂಟಾಗಿ ಬಿಟ್ಟರೆ ಅದು ಹೋಗ್ಬಿಡುತ್ತೇನೋ, ನಾಶವಾಗುತ್ತೇನೆ ಎನ್ನುವಂತ ಭಯ ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ದ್ವೈತ ವಿಜ್ಞಾನವೇ ಉಳಿದುಕೊಳ್ಳುವುದಿಲ್ಲ. ದ್ವೈತ ವಿಜ್ಞಾನಸ್ಯ ದ್ವೈತ ಜ್ಞಾನಕ್ಕೆ ಭೇದ ಜ್ಞಾನಕ್ಕೆ ಅವಕಾಶವೇ ಇಲ್ಲ ಅಂದ್ಬಿಟ್ಟು ಶಂಕರಾಚಾರ್ಯರು ಇನ್ನೊಂದು ಮಾತು ಹೇಳ್ತಾರೆ. ಆತ್ಮವಿಜ್ಞಾನಸ್ಯ ಫಲಪರ್ಯಂತತ್ವಾದೆ ನ ತದ್ವಿಷಯಸ್ಯ ಶಾಸ್ತ್ರಸ್ಯ ಪ್ರಾಮಾಣ್ಯಂ ಶಕ್ಯಂ ಪ್ರತ್ಯಾಖ್ಯಾತಂ. ಉಪನಿಷತ್ತುಗಳು ಇವೆ, ವೇದಾಂತಗಳು ಬದುಕಿವೆ, ವೇದಾಂತ ಶಾಸ್ತ್ರ ಜಾಗೃತವಾಗಿದೆ. ಯಾವ ಮುಖ್ಯ ಸಾಧಕರು ಅಥಾದೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದಾರಲ್ಲ, ಅಥ ಬಹಳ ಮುಖ್ಯವಾದದ್ದು. ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತು, ಮುಮುಕ್ಷುತ್ವ ಸಂಬಂಧರಾಗಿ ಸದ್ಗುರುಗಳಿಂದ ವೇದಾಂತ ವಾಕ್ಯ ವಿಚಾರ ಮಾಡ್ತಾ ಬರ್ತಾರೋ ಅವರಿಗೆ ಅನುಭವ ಪರ್ಯಂತವಾದ ಆತ್ಮಜ್ಞಾನವಾಗುತ್ತೆ. ಅನುಭವ ಪರ್ಯಂತ ಆತ್ಮಜ್ಞಾನ, ನಾನು ಸುಬ್ರಾಜ ಶರ್ಮಾ ಎನ್ನುವ ಜ್ಞಾನ ನನಗೆ ಗಟ್ಟಿಯಾಗಿ ಬಿಟ್ಟಿದೆ, ಅಪರೋಕ್ಷ ಜ್ಞಾನ. ಅದೇ ರೀತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಜ್ಞಾನವು ಫಲಪರ್ಯಂತತ್ವಾತ್. ಇದು ಕೇವಲ ಬಾಯಿ ಜ್ಞಾನವಲ್ಲ, ಶಾಸ್ತ್ರ ಪಾಂಡಿತ್ಯವಲ್ಲ, ಮತ್ತು ವರಜ್ಞಾನವಲ್ಲ, ಅನುಭವ ನಿಷ್ಠವಾಗಿರುವ ಜ್ಞಾನ. ಇಂಥ ಜ್ಞಾನವು ನಮಗೆ ಶಾಸ್ತ್ರದಿಂದಲೇ ಉಂಟಾಗಬೇಕು.
ಶಾಸ್ತ್ರ ಪ್ರಾಮಾಣ್ಯವನ್ನ ವೇದಾಂತ ಶಾಸ್ತ್ರಗಳ ಪ್ರಾಮಾಣ್ಯವನ್ನ ತಳ್ಳಿ ಹಾಕುವುದಕ್ಕೆ ಹರಿಹರ ಬ್ರಹ್ಮದಿಂದಲೂ ಸಾಧ್ಯವಿಲ್ಲ ಅಂದ್ಬಿಟ್ಟು ಶಂಕರಾಚಾರ್ಯರು ಮತ್ತು ಇನ್ನೊಂದು ಹೇಳ್ತಾರೆ ಉಪನಿಷತ್ತುಗಳಲ್ಲಿ ತಿಳಿಸಿರುವಂತಹ ಪರಬ್ರಹ್ಮಕ್ಕೂ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಹೇಳಿರುವಂತಹ ಕರ್ಮಜ್ಞಾನಕ್ಕೂ ಸಂಬಂಧವೇ ಇಲ್ಲ. ಕರ್ಮಕಾಂಡೇ ಭವ್ಯೋ ಧರ್ಮೋ ಜಿಜ್ಞಾಸ್ಯಃ ಇಹತು ಜ್ಞಾನಕಾಂಡೇ ವೇದಾಂತ ಶಾಸ್ತ್ರ ಭೂತಂ ಬ್ರಹ್ಮ ನಿತ್ಯ ನಿರ್ವೃತ್ತಮ್ಮ ಜಿಜ್ಞಾಸ್ಯಂ. ಹೇಗಿದೆ ನೋಡಿ, ಶಂಕರಾಚಾರ್ಯರ ಮಾತಿನಲ್ಲಿ ಕ್ಲಾರಿಟಿ. ಪೂರ್ವ ಮೀಮಾಂಸಾ ದರ್ಶನಕಾರರಿಗೆ ಕರ್ಮ ಧರ್ಮ ಕರ್ಮ ಧರ್ಮ, ಆ ಧರ್ಮವು ಈಗ ಇಲ್ಲ, ಧರ್ಮವನ್ನ ವಿಚಾರ ಮಾಡಬೇಕು, ಅನಂತರ ಮಾಡಬೇಕು, ಮಾಡಿದವೇ ಧರ್ಮ ಅಂತ ಆಗುತ್ತೆ. ಆದ್ರೆ ಪರಬ್ರಹ್ಮ ನಿತ್ಯ ನಿರ್ವೃತ್ತಂ ಸೆಲ್ಫ್ ಎಸ್ಟಾಬ್ಲಿಷ್. ನೀವು ತಿಳಿದುಕೊಂಡರು, ತಪ್ಪಾಗಿ ತಿಳಿದರು, ತಿಳಿಯದೆ ಹೋದರೂ ಕೂಡ ನಾನು ಬ್ರಹ್ಮ ಸ್ವರೂಪನಾಗಿದ್ದೇನೆ. ಹೀಗೆ ಪೂರ್ವ ಮೀಮಾಂಸಾ ದರ್ಶನದ ಜಿಜ್ಞಾಸ್ಯವಾದ ಧರ್ಮಕ್ಕೂ ಉತ್ತರ ಮೀಮಾಂಸಾ ದರ್ಶನದಲ್ಲಿ ಜಿಜ್ಞಾಸ್ಯವಾಗಿರುವಂತಹ ಬ್ರಹ್ಮಕ್ಕೂ ಬಹಳ ವ್ಯತ್ಯಾಸ ಉಂಟು. ಆದ್ದರಿಂದಲೇ ಧರ್ಮ ಜ್ಞಾನ ಫಲಾತೆ ಅನುಷ್ಠಾನ ಅಪೇಕ್ಷಾತೆ ವಿಲಕ್ಷಣ ಬ್ರಹ್ಮ ಜ್ಞಾನ ಫಲಂ ಭವಿತುಮರ್ಹತಿ. ಅಬ್ಬಾ, ಪೂರ್ವ ಮೀಮಾಂಸಾ ದರ್ಶನದಲ್ಲಿ ತಿಳಿಸಿರುವಂತಹ ಧರ್ಮಾನುಷ್ಠಾನ ಮಾಡ್ತಾ ಬಂದರೆ ಒಂದು ಫಲ ಸಿಕ್ಕತ್ತೆ, ಯಾವುದು? ಸ್ವರ್ಗಲೋಕ ಪ್ರಾಪ್ತಿ. ಅದು ಮೋಕ್ಷವಲ್ಲ. ಇಲ್ಲಿ ಹೇಳಿರುವಂತೆ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಸೂತ್ರದಿಂದ ತಿಳಿದಿರುವಂತೆ ಪರಬ್ರಹ್ಮವನ್ನ ಉಪನಿಷತ್ತುಗಳ ಸಹಾಯ ಅರ್ಥ ಮಾಡಿಕೊಂಡು ಅಹಂ ಬ್ರಹ್ಮಾಸ್ತ್ರ ತಿಳಿದುಕೊಂಡಾಗ ಬ್ರಹ್ಮಜ್ಞಾನ ಉಂಟಾಗಿದೆ. ಇದರಿಂದ ಉಂಟಾಗುವ ಫಲ ಮೋಕ್ಷ. ಮೋಕ್ಷಕ್ಕೂ ಸ್ವರ್ಗಕ್ಕೂ ಯಾವ ಯಾವ ಸಂಬಂಧವೂ ಇಲ್ಲ. ಸ್ವರ್ಗ ಎನ್ನುವಂತಹದ್ದು ಪ್ರಾಪ್ಯ, ಉತ್ಪಾದ್ಯ, ಭಾವ್ಯ. ಮೋಕ್ಷ ಎನ್ನುವಂತಹದ್ದು ಸ್ವತಃ ಸಿದ್ಧವಾದ ಫಲವಾದ್ದರಿಂದ ಅದಕ್ಕೂ ಇದಕ್ಕೂ ಯಾವ ಯಾವ ಸಂಬಂಧವೂ ಇಲ್ಲ. ಇನ್ನೊಂದು ಹೇಳ್ತಾರೆ ಗುರುಪಕ್ಷಿ, ಓ ವೇದಾಂತದಲ್ಲಿ ತಿಳಿಸಿರುವಂತೆ ಸದ್ಗುರುಗಳಿಂದ ಅಹಂ ಬ್ರಹ್ಮಾತ್ಮಿ ಅಂತ ತಿಳ್ಕೊಂಡ್ಬಿಟ್ರೆ ಗುರು ಉಪದೇಶ ಮಾಡಿದ ತತ್ವಮತಿ ಇಂತ, ಶಿಷ್ಯ ಕೇಳ್ದ ಅಹಂ ಬ್ರಹ್ಮಾತ್ಮಿ ಅಂತ ತಿಳ್ಕೊಂಡ, ಆ ಕೇಳ್ಬಿಟ್ರೆ ಬ್ರಹ್ಮಜ್ಞಾನವಾಗಿಬಿಟ್ರೆ ಫಲವಾಗುತ್ತ? ಆಗುದಿಲ್ಲ. ನಮಗೆ ಫಲವಾಗಬೇಕಾದರೆ ಮಾಡಬೇಕು, ಮಾಡಬೇಕು, ಕಷ್ಟಪಡಬೇಕು, ಶ್ರಮ ಪಡಬೇಕು. ಶ್ರಮ ಪಟ್ಟರೆ ಮಾತ್ರ ಫಲವಾಗುತ್ತೆ ಹೊರತು ಕೇವಲ ಬ್ರಹ್ಮಜ್ಞಾನದಿಂದ ಫಲವಾಗುವುದಿಲ್ಲ ಅಂದ್ರೆ ಸಾಧ್ಯವಿಲ್ಲ ಅಂತ ತೋರಿಸ ಶಂಕರಾಚಾರ್ಯ. ನಾನು ವಸ್ತು ಮಾತ್ರ ಕಥನೇಪಿ ರಜ್ಜುರಿಯಂ ನಾಯಂ ಸರ್ಪ ಇತ್ಯಾದು ಭ್ರಾಂತಿ ಜನಿತ ಭೀತಿ ನಿವರ್ತನೇನ ಅರ್ಥವತ್ವಂ ದೃಷ್ಟಂ ತಥೈವ ಇಹಾಪಿ ಅಸಂಸಾರಿ ಆತ್ಮವಸ್ತು ಕಥನೇನ ಸಂಸಾರಿತ್ವ ಭ್ರಾಂತಿ ನಿವರ್ತನೇನ ಅರ್ಥವತ್ವಂ ಸ್ಯಾತ್. ಬಾ, ಒಂದು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ. ಕೇವಲ ವಸ್ತು ತಂತ್ರಜ್ಞಾನವನ್ನು ಶ್ರವಣ ಮಾಡಿದ ಮಾತ್ರದಿಂದ ಅದು ಅರ್ಥವಾಗಿ ಬಿಟ್ಟರೆ ಫಲ ಉಂಟು. ಹೇಗೆ? ರಾತ್ರಿ ಸಮಯದಲ್ಲಿ ಹಗ್ಗವನ್ನು ಹಾವು ಅಂತ ತಿಳ್ಕೊಂಡ್ಬಿಟ್ಟ, ಹಾವು ಅಂತ ಹೆದರ್ಕೊಂಡ್ಬಿಟ್ಟಿದ್ದಾನೆ ಅವನಿಗೆ. ನೋಡಪ್ಪ, ಇದು ಹಾವಲ್ಲ ಹಗ್ಗ ಅಂತ ಹೇಳಿದರೆ ಪ್ರಯೋಜನವಾಗುತ್ತೋ ಇಲ್ವೋ? ಇದು ಹಗ್ಗವಾದ್ದರಿಂದ ಹಾವಲ್ಲದ್ದರಿಂದ ಏ ದೂರಕ್ಕೆ ಹೋಗ್ಬೇಕು, ಹೆದರ್ಕೋಬೇಡ, ಅದನ್ನ ಹೊಡಿ ನೀನು, ಏನ್ ಹೇಳಬೇಕಾಗಿಲ್ಲ. ರಜ್ಜುರಿಯಂ ನೋಡಪ್ಪ, ಇದು ಹಗ್ಗ ನಾಯಂ ಸರ್ಪ ಅಂತ ಹೇಳಿದಾಗ ಎಂತ ಪ್ರಯೋಜನವಾಗುತ್ತೆ ನಮಗೆ? ಅದರಿಂದಲೇ ಪ್ರಯೋಜನವಾಗುತ್ತೆ ಅಂದ ಮೇಲೆ ಅಸಂಸಾರಿ ಆತ್ಮವಸ್ತು ಸ್ವರೂಪ ಕಥೆಯ ಮಗು, ನೀನು ಸಂಸಾರಿಯಾದ ಜೀವಾತ್ಮನಲ್ಲ, ಸಂಸಾರಿಯಾದ ಕೃಷ್ಣಮೂರ್ತಿ ನೀನಲ್ಲ, ರಾಮ್ ಪ್ರಸಾದ್ ನೀನಲ್ಲ, ನೀನು ಬ್ರಹ್ಮವಾಗಿದ್ದೀಯ, ಅಸಂಸಾರಿಯಾದ ಬ್ರಹ್ಮವೇ ಆಗಿದ್ದೀಯ ಎನ್ನುವ ಗುರುವಿನ ವಾಕ್ಯವನ್ನು ಶ್ರವಣ ಮಾಡಿ ಅರ್ಥ ಮಾಡಿಕೊಂಡರೆ ಅದರಿಂದ ಉಂಟಾಗುವಂತಹ ಬ್ರಹ್ಮ ಜ್ಞಾನದಿಂದ ಸಂಸಾರಿತ್ವ ಭ್ರಾಂತಿ ಸಂಪೂರ್ಣವಾಗಿ ನಾಶವಾಗಿ ಮುಕ್ತನಾಗುತ್ತಾನೆ. ಅನಾದಿ ಮಾಯಯ ಸುಪ್ತ ಯದಾ ಜೀವ ಪ್ರಬುಧ್ಯತಿ ಅಜಮನಿದ್ರಮ ಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ಆದ್ದರಿಂದ
ಫಲವಾಗಬೇಕಾದರೆ ಮಾಡಿದ ಮೇಲೆ ಫಲವಾಗಬೇಕು ಅನ್ನುವಂತಹ ಭ್ರಾಂತಿ ಬೇಡ. ಶ್ರವಣ ಮಾಡಿ ಅರ್ಥ ಮಾಡಿಕೊಂಡರೂ ಕೂಡ ಖಂಡಿತ ಬ್ರಹ್ಮ ಜ್ಞಾನದಿಂದ ಅಮೃತತ್ವ ದೊರಕುತ್ತದೆ ಎಂದು ತೋರಿಸ್ತಾ ಇದ್ದಾರೆ. ಪೂರ್ವ ಪಕ್ಷಿಗಳು ಮಾತು ಹೇಳ್ತಾರೆ, ಧರ್ಮವನ್ನು ಮಾಡಬೇಕು, ಧರ್ಮದಿಂದ ಪುಣ್ಯ, ಅಧರ್ಮದಿಂದ ಪಾಪ, ಧರ್ಮ ಧರ್ಮಗಳನ್ನ ಮಾಡುವಂತವರೇ ಭಾಗ್ಯವಂತರು. ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಧರ್ಮ ಧರ್ಮಗಳಿಂದ ಈ ಜನ್ಮದಲ್ಲಿ ಸುಖ ದುಃಖ ಅನುಭವಿಸ್ತಾ ಇದ್ದಾರೆ ಅಂತ ಓದ್ದು ಪಟ್ಟಿ ಕೊಡ್ತಾರೆ. ಇದನ್ನೆಲ್ಲ ಶಂಕರಾಚಾರ್ಯರು ಕೇಳಿಬಿಟ್ಟು ಒಂದೇ ಒಂದು ಮಾತ್ರ ಉತ್ತರ ಕೊಡ್ತಾ ಇದ್ದಾರೆ. ಏವಂ ಅವಿದ್ಯಾದಿ ದೋಷವತಾಂ ಧರ್ಮ ಧರ್ಮ ತಾರತಮ್ಯ ನಿಮಿತ್ತಂ ಶರೀರೋಪಾದಾನ ಪೂರ್ವಕಂ ಸುಖ ದುಃಖ ತಾರತಮ್ಯಂ ಅನಿತ್ಯಂ ಸಂಸಾರ ರೂಪಂ ಶ್ರುತಿ ಸ್ಮೃತಿ ನ್ಯಾಯ ಪ್ರಸಿದ್ಧಂ. ಏ ಪೂರ್ವ ಮೀಮಾಂಸಕರೇ, ನೀವು ಧರ್ಮ ಧರ್ಮ ವಿಚಾರವಾದಿಗಳು, ಧರ್ಮ ಧರ್ಮವನ್ನ ಮಾಡಿ ಸುಖ ದುಃಖ ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಇದೆಲ್ಲವನ್ನು ಮೂಟೆ ಕಟ್ಟಿಬಿಟ್ಟು ಶಂಕರಾಚಾರ್ಯರವರು ಇಡೀ ಪೂರ್ವ ಮೀಮಾಂಸಾ ದರ್ಶನಕ್ಕೆ ಒಂದು ನಾಮಕರಣ ಮಾಡ್ತಾ ಇದ್ದಾರೆ. ಅವಿದ್ಯಾದಿ ದೋಷವುಳ್ಳಂತ ಅಜ್ಞಾನಿಗಳ ಶಾಸ್ತ್ರವಿದು. ಏನ್ರಿ ಇದು? ಪೂರ್ವ ಮೀಮಾಂಸರು ಹೇಳ್ತಾರೆ ಬ್ರಾಹ್ಮಣನ ಹುಟ್ಟುಬಿಟ್ಟು ಧರ್ಮವನ್ನು ಮಾಡಬೇಕು. ಶಂಕರಾಚಾರ್ಯ ಹೇಳ್ತಾರೆ ಬ್ರಾಹ್ಮಣ್ಯ ಎನ್ನುವುದೇ ಅವಿದ್ಯ, ನಾನು ಬ್ರಾಹ್ಮಣ, ನಾನು ಧರ್ಮವನ್ನ ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರಲ್ಲ, ಇದಕ್ಕೆ ವೇದಾಂತದ ಹೆಸರು ಅವಿದ್ಯ ಅಂದ್ಬಿಟ್ರು. ಈ ಮಾತನ್ನ ಕೇಳಿಬಿಟ್ಟು ಸುಸ್ಫುಟೋದ್ರು ಮೀಮಾಂಸೆಗಳು. ಅವಿದ್ಯಾದಿ ದೋಷವಾದ ಯಾರಿಗೆ ಅವಿದ್ಯ ಉಂಟೋ, ಅಧ್ಯಾಸ ಉಂಟೋ, ಅಜ್ಞಾನಿಗಳಾಗಿದ್ದಾರೆಯೋ ಅಂತವರಿಗೆ ಮಾತ್ರವೇ ಧರ್ಮ ಅಧರ್ಮ ಪುನರ್ಜನ್ಮ ಲೋಕಾಂತರ ಸ್ವರ್ಗ ನರ್ಗ ಇತ್ಯಾದಿಗಳು. ಅದರಿಂದ ಸುಖ ದುಃಖ ತಾರತಮ್ಯ, ಇದಕ್ಕೆ ವೇದಾಂತದ ಹೆಸರು ಸಂಸಾರ. ಪೂರ್ವ ಮೀಮಾಂಸೆಗಳು ನಾಲ್ಕು ಜನಗಳು ಘಟಾಂಗಿಗಳು ಸೇರಿಕೊಂಡು ನಮ್ಮ ಶಾಸ್ತ್ರ ನಮ್ಮ ಪೂರ್ವ ಮೀಮಾಂಸಾ ದರ್ಶನ ಅಂತ ಹೇಳ್ತಾ ಇದ್ದಲ್ಲ, ಇದೆಲ್ಲವನ್ನು ಮೂಟೆ ಕಟ್ಬಿಟ್ಟು ಅವಿದ್ಯಾ ಕ್ಷೇತ್ರ ಕಂಡ್ರಿ. ನಿಮಗೆ ವೇದಾಂತ ಗೊತ್ತಿಲ್ಲ, ಮೋಕ್ಷ ಸ್ವರೂಪ ಅರ್ಥವಾಗಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀರಾ. ಬಾ, ಇದನ್ನೇ ಸುರೇಶ್ವರಾಚಾರ್ಯರು ಹೇಳ್ತಾರೆ. ಇತಿ ಹೃಷ್ಟ ಧಿಯಾಂಬಾಚ ಸ್ವಪ್ರಜ್ಞಾತ್ಮಾತ ಚೇತಸಾಂ ಗುಷ್ಯಂತಿ ಯಜ್ಞಶಾಲಾಸು ಧೂಮಾರದ್ಧ ಧಿಯಾಂಕಿಲ. ಮೀಮಾಂಸಕರಿಗೆ ಅಂತರ್ದೃಷ್ಟಿ ಇಲ್ಲ, ವಿವೇಕವಿಲ್ಲ, ಏನೋ ನಾಲ್ಕು ಗೋಡೆಗಳ ಮಧ್ಯೆ ಹೇಳ್ತಾರೆ, ಅವ್ರ ಮಾತಂಕೆ ಕೆಟ್ಟೋಗ್ಬೇಡಿ ಅಂತ ಸುರೇಶ್ವರಾಚಾರ್ಯರು. ಮತ್ತು ಶ್ರುತಿ ಹೇಳ್ತಾ ಇದೆ, ನಾಮೈ ಸಶರೀರಸ್ಯ ತತ ಪ್ರಿಯ ಪ್ರಿಯಯೋರಪಹತಿರಸ್ತಿ ಅಶರೀರಂ ವಾ ವಸಂತಂ ನ ಪ್ರಿಯ ಪ್ರಿಯೇ ಸ್ಪೃಶತಃ ಇತಿ ಪ್ರಿಯ ಪ್ರಿಯ ಸ್ಪರ್ಶ ಪ್ರತಿಷೇಧಾತಿ ಚೋದನ ಲಕ್ಷಣ ಧರ್ಮ ಕಾರ್ಯತ್ವ ಮೋಕ್ಷಾಖ್ಯಸ್ಯ ಅಶರೀರತ್ವಸ್ಯ ಪ್ರತಿಷಿಧ್ಯತೆ. ರಾಮಚಂದ್ರ, ವೇದಾಂತದ ಪ್ರಕಾರ ಶರೀರ ಉಳ್ಳವ ನಾನು ಎನ್ನುವುದೇ ಭ್ರಾಂತಿ ಜ್ಞಾನ. ನನಗೆ ಶರೀರವಿಲ್ಲ, ನನ್ನ ಶರೀರಿಯ ಅಲ್ಲ ಅಂತ ಯಾವ ತಿಳ್ಕೊಂಡಿದ್ದಾನೋ ಅವನು ಪ್ರಿಯ ಪ್ರಿಯ ಸ್ಪರ್ಶನ ರಹಿತವಾಗಿರುವ ಮೋಕ್ಷವನ್ನೇ ಹೊಂದುತ್ತಾನೆ ಅಂತ ಹೇಳ್ತಾ ಇದೆ. ಆದ್ರಿಂದ ನೀವು ಕೂತ್ಕೊಂಡು ಧರ್ಮವನ್ನು ಮಾಡಿ ಒಳ್ಳೆ ಶರೀರವನ್ನು ಹೊಡೆದು ಪುಣ್ಯವಂತನಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ಅವಿದ್ಯಾವಿಲಾಸ ಅಧ್ಯಾತ ಶಾಸ್ತ್ರ ಪೂರ್ವ ಮೀಮಾಂಸಾ ದರ್ಶನ ಅಂದ್ಬಿಟ್ರು. ಆದ್ದರಿಂದಲೇ ಅತಏವ ಅನುಷ್ಠೇಯ ಫಲ ವಿಲಕ್ಷಣ ಮೋಕ್ಷಾಕ್ಷಂ ಅಶರೀರತ್ವ ಇದು ಸಿದ್ಧಂ. ನಾವು ಹೇಳುತ್ತಿರುವಂತಹ ಫಲ ಅಶರೀರತ್ವ, ಅಶರೀರಂ ವಾ ವಸಂತಂ ನ ಪ್ರಿಯಾಪ್ರಿಯೇ ಸ್ಪೃಶತ. ಇಲ್ಲಿ ಮಾಡಬೇಕಾದಿಲ್ಲ, ಪಡ್ಕೊಳ್ಬೇಕಾದಿಲ್ಲ, ಧರ್ಮವಿಲ್ಲ ಅಧರ್ಮವಿಲ್ಲ. ಇದಂತೂ ಪಾರಮಾರ್ಥಿಕಂ ಕೂಟಸ್ಥ ನಿತ್ಯಂ ವ್ಯೋಮವತೆ ಸರ್ವವ್ಯಾಪಿ ಸರ್ವವಿಕ್ರಿಯಾರಹಿತಂ ನಿತ್ಯ ತೃಪ್ತಂ ನಿರವಯವಂ ಸ್ವಯಂಜ್ಯೋತಿ ಸ್ವರೂಪಂ ಬ್ರಹ್ಮ. ಏ ಮೀಮಾಂಸೆಗಳೇ, ನಾಲ್ಕು ಕಿವಿಗಳಿಂದ ಕೇಳಿ, ವೇದಾಂತದಲ್ಲಿ ಪ್ರತಿಪಾದ್ಯವಾಗಿರುವ ಪರಬ್ರಹ್ಮ ಒಂದೇ ಪಾರಮಾರ್ಥಿಕ ಸತ್ಯ, ಕೂಟಸ್ಥ ನಿತ್ಯವಾಗಿದೆ,
ಆಕಾಶದಂತೆ ವ್ಯಾಪಕವಾಗಿದೆ, ನಿಮಗೂ ಸ್ವರೂಪವಾಗಿ ತಿಳ್ಕೊಳ್ಳಿಲ್ಲ. ನಿಮ್ ಎಲ್ಲ ವಿಕಾರಗಳನ್ನು ವ್ಯಾಪಿಸಿದೆ, ನಿತ್ಯ ತೃಪ್ತವೋ ನಿರವಯವೋ ಸ್ವಯಂಯೋಗ್ಯ ಸ್ವರೂಪವಾಗಿರುವಂತಹ ಪರಬ್ರಹ್ಮವನ್ನ ನೀನಿಂದ ತಿಳಿಸುತ್ತಿರುವಂತಹ ವೇದಾಂತಗಳನ್ನು ನೀವು ವ್ಯರ್ಥ ಅಂತ ಹೇಳ್ತಾ ಇದ್ದೀರಾ. ನಾಗೆ ಬಿದ್ದು ಹೋಗುತ್ತೆ ಹುಷಾರ್. ಏನ್ ಸ್ವಾಮಿ ಇದು? ಈ ಒಂದು ಮೋಕ್ಷ ಸ್ವರೂಪದಲ್ಲಿ ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ. ಧರ್ಮಾಧರ್ಮವು ಸಹಕಾರಿಯೇಣ ಕಾಲತ್ವಯಿಂಚನೋಪಾವರ್ತಿಯತೆ. ನಿಮ್ಮ ಧರ್ಮ ಧರ್ಮಗಳೆಲ್ಲವೂ ಕೂಡ ಅವಿದ್ಯಾವಂತರಿಗೆ ಸಂಬಂಧಪಟ್ಟದ್ದು. ಉಪನಿಷತ್ ಹೇಳ್ತಾ ಇದೆ, ತದೇತತಿ ಅಶರೀರತ್ವ ಮೋಕ್ಷಾಕ್ಷಂ. ಇದು ಅಶರೀರತ್ವ, ಇದು ಮೋಕ್ಷ ಬ್ರಹ್ಮಸ್ವರೂಪ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರಾಸ್ಮಾತ್ ಕೃತಾಕೃತ ಅನ್ನುವಂತಹ ಮಂತ್ರದಲ್ಲಿ ಈ ಮೋಕ್ಷ ಸ್ವರೂಪದಲ್ಲಿ ಧರ್ಮಾಧರ್ಮಗಳ ಹಂಗಿಲ್ಲ, ಧರ್ಮಾಧರ್ಮಗಳ ಪ್ರವೇಶವಿಲ್ಲ ಅಂತ ಹೇಳ್ತಾ ಇದೆ. ಈ ವಿಷಯವನ್ನು ತಿಳಿದುಕೊಳ್ಳದೆ ನೀವು ನಮ್ ಗುರು ಹೇಳ್ಬಿಟ್ಟಿದ್ದಾರೆ, ಆಮ್ನಾಯಸ್ಯ ಕ್ರಿಯಾರ್ಥತ್ವ ಆನರ್ಥಕ್ಕೆ ಅತದರ್ಥಾನಾಮ್ ಅಂತ ಹೇಳಿದ ಸೂತ್ರ ತಪ್ಪು. ಆ ಸೂತ್ರಕ್ಕೆ ಕಾಟ ಹಾಕಿ ಅದ ಸೀಮಿತವಾದಂತ ಅರ್ಥವನ್ನು ಮಾಡ್ಕೊಳ್ಬೇಕು. ಆಯ್ತು, ಮೋಕ್ಷ ಸಿಕ್ಕಬಹುದು, ಪುನಃ ನಾಶವಾಗಿಬಿಟ್ರೆ ಸ್ವರ್ಗ ಲೋಕದಂತೆ ಅಲ್ಲ. ಸ್ವರ್ಗ ಸಿಕ್ಕುತ್ತೆ, ನಾಶವಾಗುತ್ತೆ. ಮಂತ್ರಿ ಪದವಿ ಸಿಕ್ಕುತ್ತೆ, ಹೋಗುತ್ತೆ. ಮೋಕ್ಷ ನಿತ್ಯಶ್ಚ ಮೋಕ್ಷ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಬ್ರಹ್ಮ ಸ್ವರೂಪ ಇತಿ ಸರ್ವೈ ಮೋಕ್ಷವಾದಿಭಿ ಅಭ್ಯುಪಗಮ್ಯತೆ. ಒಂದು ಸಲ ಮುಕ್ತನಾಗಿ ಬಿಟ್ಟ ಅಂದ್ರೆ ಪುನಃ ಸಂಸಾರ ಬರುವಂತಹ ಭಯವಿಲ್ಲ, ನಿತ್ಯವಾದದ್ದ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಮತ್ತು ತತ್ತ ಕೋಮೋಹ ಶೋಕ ಏಕತ್ವ ಅನುಭವಶ್ಯತ ಆನಂದಂ ಬ್ರಹ್ಮಣ ವಿದ್ವಾನ್ ನಬಿ ಭೀತಿ ಕೃತಶ್ಚನ ಬ್ರಹ್ಮ ವೇದ ಬ್ರಹ್ಮೈವ ಯಶ್ವಾಕ್ಯ ಉದಾಹರಣೆ ಮಾಡಿದ್ದಾರೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅವಯಂ ವೈ ಜನಕ ಪ್ರಾಪ್ತೋಸಿ ತಮಾತ್ಮಾನ ಅವೇತಿ ಅಹಂ ಬ್ರಹ್ಮಾಸ್ಮೀತಿ ಇತ್ಯೇವ ಮಾಧ್ಯಾ ಶ್ರುತಯ. ಬ್ರಹ್ಮ ವಿದ್ಯಾನಂತರಮೇವ ಮೋಕ್ಷಂ ದರ್ಶಯಂತ ಮಧ್ಯೆ ಕಾರ್ಯಾಂತರಂ ಬಾರಯಂತಿ. ಎಷ್ಟು ವಾಕ್ಯವಿದ್ದು ಉಪನಿಷತ್ ವಾಕ್ಯ ಇದೆಲ್ಲ ಅವರು ಮುಚ್ಚಾಕ್ಬಿಟ್ಟಿದ್ರು. ಮೀಮಾಂಸಕರು ಮಹಾ ವಿದ್ವಾಂಸರಾದರೂ ಕೂಡ ವೇದಾಂತಿಗೆ ಪರಮ ದ್ರೋಹವನ್ನು ಮಾಡಿದ್ದರು. ಆ ದ್ರೋಹವನ್ನೆಲ್ಲ ಅಳಿಸಿ ಶಂಕರಾಚಾರ್ಯರವರು ವೇದಾಂತ ದರ್ಶನ ಮೇಲೆ ತೋರ್ತಾ ಇದ್ದಾರೆ. ಇದೇ ಮುಂತಾದ ಶ್ರುತಿಗಳು ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಮೋಕ್ಷವಾಗುತ್ತೆ ಅಂತ ಹೇಳ್ತಾ ಇವೆ. ತದ್ವೈತನ್ ಪಶ್ಯನ್ ಋಷಿರ್ವಾಮದೇವ ಪ್ರತಿಭೇದೆ ಅಹಂ ಮನುರಭವಂ ಸೂರ್ಯಶ್ಚ ಇತ್ಯೇವ ಮಧ್ಯ ಬ್ರಹ್ಮ ದರ್ಶನ ಸರ್ವಾತ್ಮ ಭಾವಯೋರ್ ಮಧ್ಯೆ ಕರ್ತವ್ಯಾಂತರ ವಾರಣಾಯಿ ಉದಾಹರಿ. ಬ್ರಹ್ಮ ಜ್ಞಾನವಾಯಿತು ಆಮೇಲೆ ಮೋಕ್ಷ ಅಂತಲ್ಲ, ಬ್ರಹ್ಮಜ್ಞಾನ ಸಮಯದಲ್ಲಿಯೇ ಮೋಕ್ಷ, ಬ್ರಹ್ಮಜ್ಞಾನವೇ ಮೋಕ್ಷ ಅಂತ ಹೇಳ್ತಾ ಇದೆ. ಇನ್ನೊಂದು ಮಾತು, ಬ್ರಹ್ಮಜ್ಞಾನವಾಯಿತು ಅಂದ್ರೆ ಸಾಕು, ಇನ್ನೇನು ಆಗ್ಬೇಕಾದ್ಯ? ಮೋಕ್ಷ ಪ್ರತಿಬಂಧ ನಿವೃತ್ತಿ ಮಾತ್ರಮೇವ ಅಜ್ಞಾನಸ್ಯ ಆತ್ಮಜ್ಞಾನ ಪರಂ ದರ್ಶಯಂತೆ. ಆತ್ಮಜ್ಞಾನವಾಯ್ತು ಮುಂದೇನು ಅನ್ನುವಂತಹ ಪ್ರಶ್ನೆ ಇಲ್ಲ. ಪೂರ್ವ ಮೀಮಾಂಸಾ ದರ್ಶನದಲ್ಲಾದ್ರೆ ಧರ್ಮವನ್ನ ತಿಳ್ಕೊಂಡ, ಮುಂದೆ ಧರ್ಮವನ್ನ ಮಾಡ್ಬೇಕು, ಆಮೇಲೆ ಸಾಯ್ಬೇಕು, ಆಮೇಲೆ ಸ್ವರ್ಗ ಕೃಷಿ ಅನ್ಬೋದು. ಆಗಿಲ್ಲ, ಬ್ರಹ್ಮಜ್ಞಾನವನ್ನ ಮಾಡಿಕೊಂಡ ಅಂದ್ರೆ ಅಷ್ಟು ಮಾತ್ರದಿಂದಲೇ ಕೃತಗತ್ಯನಾಗಿಬಿಡ್ತಾನೆ. ಇದಕ್ಕೆ ಬರೀತಾರ ಸೂತ್ರ ಶಿವರಾಜ್ ಗೌತಮೀಯ ನ್ಯಾಯ ಸೂತ್ರವನ್ನು ಬರೀತಾರೆ ನೋಡಿ. ತಥಾಚ ಆಚಾರ್ಯ ಪ್ರಣೀತಂ ಜ್ಞಾನೋಪಬ್ರಹ್ಮಿತಂ ಸೂತ್ರಂ ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾ ಜ್ಞಾನಾನ ಉತ್ತರೋತ್ತರಾಪಾಯೇ ತದನಂತರಾಪಾಯದಪವರ್ಗ ಮಿಥ್ಯಾಜ್ಞಾನಾಪಾಯಶ್ಚ ಬ್ರಹ್ಮಾತ್ಮೈಕತ್ವ ವಿಜ್ಞಾನ ಭವತಿ. ಮಿಥ್ಯಾಜ್ಞಾನವೇ ಎಲ್ಲ ದುಃಖಗಳಿಗೂ ಕಾರಣವಾಗಿದೆ. ಮಿಥ್ಯಾಜ್ಞಾನ ನಿವೃತ್ತಿಯಾಗಬೇಕಾದರೆ ಬ್ರಹ್ಮಾತ್ಮೈಕತ್ವ ಜ್ಞಾನದಿಂದ ಮಾತ್ರ ಸಾಧ್ಯ ಎನ್ನುವುದನ್ನ ಉಪನಿಷತ್ತುಗಳು ಹೇಳ್ತಾ ಇವೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಇತ್ಯೇವಾದೀನ ವಾಕ್ಯಾನ ಬ್ರಹ್ಮಾತ್ಮೈಕತ್ವ ವಸ್ತು ಪ್ರತಿಪಾದನ ಸಮನ್ವಯ. ಈ ವೇದಾಂತ ಮಂತ್ರಗಳಿಗೆ ಪರಬ್ರಹ್ಮದಲ್ಲಿಯೇ ಸಮನ್ವಯ ಉಂಟು. ಈ ಬ್ರಹ್ಮಜ್ಞಾನವು
ಕರ್ತೃತಂತ್ರವಲ್ಲ, ಈ ಬ್ರಹ್ಮಜ್ಞಾನವು ಭಾವನಾತ್ಮಕವಾದದ್ದಲ್ಲ. 1 ಗಂಟೆ ಬೆಳಿಗ್ಗೆ 4 ಗಂಟೆಗೆ ಎದ್ದುಬಿಟ್ಟು 1 ಗಂಟೆ ಧ್ಯಾನ ಮಾಡ್ತಾ ಕೂತ್ಕೊಳ್ಳುವುದು ಬ್ರಹ್ಮಜ್ಞಾನವಲ್ಲ. 24 ಗಂಟೆಗಳು ಕೂಡ ಸಹಜವಾಗಿರುವಂತಹ ಸ್ವರೂಪ ಸ್ಥಿತಿ ಇದು. ಆದ್ದರಿಂದ ಈ ಬ್ರಹ್ಮಜ್ಞಾನವನ್ನ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಅವಿದ್ಯಾ ಕಲ್ಪಿತ ಭೇದ ನಿವೃತ್ತಿ ಪರತ್ವಾ ಶಾಸ್ತ್ರಸ್ಯ, ಶಾಸ್ತ್ರವು ಅವಿದ್ಯೆಯಿಂದ ಕಲ್ಪಿತವಾಗಿರುವಂತಹ ಭೇದ ಜ್ಞಾನವನ್ನ ತಿಳಿಯುತ್ತೆ ಹೊರತುವೆ ಪರಬ್ರಹ್ಮವನ್ನ ವಿಷಯ ಮಾಡಿಕೊಂಡು ತಿಳಿಸುತ್ತಿಲ್ಲ. ನೈ ಶಾಸ್ತ್ರಂ ಇದಂತೆಯ ವಿಷಯಭೂತಂ ಬ್ರಹ್ಮ ಪ್ರತಿಪಿಪಾದಿಸ್ಯತಿ. ಬ್ರಹ್ಮವನ್ನ ಇದು ಬ್ರಹ್ಮ, ಬ್ರಹ್ಮ ಕಪಿಯಿದೆ, ಬ್ರಹ್ಮ ಬೆಳೆಯಿದೆ, ಬ್ರಹ್ಮ ಹೀಗಿದೆ ಅಂತ ವಿಷಯ ಮಾಡಿಕೊಂಡು ಹೇಳ್ತಾ ಇಲ್ಲ. ಬ್ರಹ್ಮವನ್ನ ನಾನು ತಿಳಿಸುತ್ತಿಲ್ಲ, ಬ್ರಹ್ಮವನ್ನ ತಿಳ್ಕೋಬೇಕಾದಿಲ್ಲ. ನಿಮಗೆ ಬ್ರಹ್ಮವು ಸ್ವರೂಪವಾಗಿದೆ, ಪ್ರತ್ಯಗಾತ್ಮನಾಗಿರುವುದರಿಂದ ನಾನು ಪ್ರಮಾಣವಲ್ಲ, ಮುಮುಕ್ಷುಗಳೇ ನೀವು ಪ್ರಮಾತುಗಳಲ್ಲ, ಬ್ರಹ್ಮವು ಪ್ರಮೇಯವೂ ಅಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಅವಿದ್ಯಾ ಕಲ್ಪಿತ ಸಂಸಾರಿತ್ವ ನಿವರ್ತನೆಯ ನಿತ್ಯ ಮುಕ್ತ ಆತ್ಮ ಸ್ವರೂಪ ಸಮರ್ಪಣ ಫಲತ್ವಾತಿ ಮೋಕ್ಷಸ್ಯ ನ ಅನಿತ್ಯತ್ವ ದೋಷ. ಮೋಕ್ಷವು ಅನಿತ್ಯವಲ್ಲ, ಹೊಸದಾಗಿ ಮೋಕ್ಷವನ್ನು ಉಂಟು ಮಾಡ್ತಾ ಇಲ್ಲ. ನೀ ನಿತ್ಯ ಮುಕ್ತ ಬ್ರಹ್ಮ ಸ್ವರೂಪನೇ ಆಗಿದ್ದೀಯಪ್ಪ, ನೀನು ಗೊತ್ತಿಲ್ಲ ತಿಳ್ಕೋ ಅಂತ ಹೇಳ್ತಾ ಇದೆ. ಈ ಬ್ರಹ್ಮ ಸ್ವರೂಪ ಸರ್ವಗಣವಾಗಿದೆ, ನಿತ್ಯವಾಗಿದೆ ಅಂತ ಹೇಳಿಬಿಟ್ಟು ತಸ್ಮಾತ್ ಜ್ಞಾನಮೇಕಂ ಮುಕ್ತ ಕ್ರಿಯಾ ಗಂಧ ಮಾತ್ರಸ್ಯಾಪಿ ಅತ್ರ ಅವಕಾಶವೂ ನಾಸ್ತಿ. ವೇದಾಂತದಲ್ಲಿ ಕ್ರಿಯೆಗೆ ಯಾವ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿಬಿಟ್ಟು ಮುಂದೆ ಮಾತು ಹೇಳ್ತಾರೆ. ಸ್ವಾಮೀಜಿ, ನೀವ್ ಹೇಳುವಂತೆ ಬ್ರಹ್ಮಜ್ಞಾನವಾಗ್ಬಿಟ್ರೆ ಏನು ಕರ್ತೃತ್ವವೇ ಇಲ್ಲ, ಭೌತೃತ್ವವೇ ಇಲ್ಲ, ಮಾಡ್ಬೇಕಾದ್ದೇ ಇಲ್ಲ, ಬಿಡ್ಬೇಕಾದ್ದೇ ಇಲ್ಲ ಅಂತ ಹೋಯ್ತಲ್ಲ, ಅವನು ಯಾವ ಧರ್ಮಗಳ ಹಂಗಿಲ್ಲ ಅಂತ ಹೋಯ್ತಲ್ಲ ಅಂತ ಪೂರ್ವಜಿ ಗಾಬರಿಯಿಂದ. ಹೌದು, ಅಲಂಕಾರೋಹಿ ಅಯಂ ಅಸ್ಮಾಕಂ ಯದ್ ಬ್ರಹ್ಮಾತ್ಮ ಅವಗತವು ಸತ್ಯ ಸರ್ವ ಕರ್ತವ್ಯತಾನಿ ಕೃತಗತ್ಯ. ಹೌದಪ್ಪ, ನೀನ್ ಹೇಳುವಂತೆ ಬ್ರಹ್ಮಜ್ಞಾನಿಯಾಗಿ ಬಿಟ್ಟರೆ ಅವರಿಗೆ ಶಬ್ದ ಕರ್ಮ ಸ್ಮಾರ್ಥ ಕರ್ಮ ಯಾವುದು ಇಲ್ವಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದು ನಿಮಗೆ ಕಾಂಪ್ಲಿಮೆಂಟ್ಸ್ ಹೊರತು ಇದು ಯಾವ ತರಹದ ದೋಷಾರೋಪಣ, ನೋ ಕಂಪ್ಲೇಂಟ್. ನಮ್ಗೆ ಇಷ್ಟವಾಗಿರುವಂತಹ ಮಾತು ಹೇಳ್ತಾ ಇದ್ದೀಯಾ? ಹೌದು ಅಂದ್ಬಿಟ್ಟು ಮುಂದೊಂದು ಮಾತು ಬರೀತಾರೆ ಹಿಂಗಾಗಿ. ಯೋಧವು ಉಪನಿಷತ್ ಸೇವ ಅಧಿಗತ ಪುರುಷ ಅಸಂಸಾರಿ ಬ್ರಹ್ಮ ಸ್ವರೂಪ ಉತ್ಪಾದ್ಯಾದಿ ಚತುರ್ವಿಧ ದ್ರವ್ಯ ವಿರಚ ಅಯಂ ನಾಸ್ತಿ ದಿವಾ ನಾಧಿಗಮ್ಯತೆ ದಿವಾ ಶಕ್ಯ ಮುಕ್ತ. ಉಪನಿಷತ್ತುಗಳನ್ನು ತಿಳಿಸಿಕೊಟ್ಟಿರುವ ಈ ಪರಬ್ರಹ್ಮವನ್ನು ಇಲ್ಲ ಅಂತಾಗಲಿ ಯಾರು ಅರ್ಥವಾಗುವುದಿಲ್ಲ ಅಂತಾಗಲಿ ಹೇಳುವುದು ಪರಮ ಮೂರ್ಖತನ ಅಂದ್ಬಿಟ್ಟು ಒಂದು ಮಾತು ಬರೀತಾರೆ. ಬಹಳ ಚೆನ್ನಾಗಿದೆ ಭಾಷ್ಯವಾಕ್ಯ. ನಯಿ ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ಸಾಕ್ಷಿ ಸರ್ವಭೂತಸ್ಥ ಸಮ ಏಕ ಕೂಟಸ್ಥ ನಿತ್ಯ ಪುರುಷ ವಿಧಿಕಾಂಡೇವ ತರ್ಕ ಸಮಯೇವ ಕೇನಚಿತ್ ಅಧಿಕತಃ ಸರ್ವಸ್ಯಾತ್ಮ. ಉಪನಿಷತ್ತುಗಳಲ್ಲಿ ತಿಳಿಸಿಕೊಟ್ಟಿರುವಂತೆ ಸಾಕ್ಷ್ಯ ಸ್ವರೂಪನು ಕೂಟಸ್ಥ ನಿತ್ಯನು ಅಸಂಸಾರಿಯಾಗಿರುವಂತ ಆತ್ಮನ ಸ್ವರೂಪವನ್ನು ವಿಧಿಕಾಂಡದಲ್ಲಾಗಲಿ ಅಂದ್ರೆ ಪೂರ್ವ ಮೀಮಾಂಸಾ ದರ್ಶನದಲ್ಲಾಗಲಿ ತರ್ಕಶಾಸ್ತ್ರದಲ್ಲಾಗಲಿ ತಿಳಿಸಿಲ್ಲ. ಅವರಿಬ್ಬರಿಗೂ ಗೊತ್ತಿಲ್ಲ. ಇಬ್ಬರೂ ಕೂಡ ಈ ವಿಷಯದಲ್ಲಿ ದಡ್ಡರು. ಯಾವ ವಿಷಯದಲ್ಲಿ? ಅಸಂಸಾರಿಯು ಮತ್ತು ಸಾಕ್ಷ್ಯ ಸ್ವರೂಪವು ಕೂಟಸ್ಥ ನಿತ್ಯ ಪುರುಷನು ಆಗಿರುವಂತ ಬ್ರಹ್ಮ ಸ್ವರೂಪದ ವಿಷಯದಲ್ಲಿ ಇಬ್ಬರು ದಡ್ಡರಾಗಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಆದ್ದರಿಂದಲೇ ಇಂತಹ ಬ್ರಹ್ಮ ಚೆಸರಾಯಿತು. ಔಪನಿಷತ ಪುರುಷ ಉಪನಿಷತ್ತುಗಳಲ್ಲಿ ಮಾತ್ರವೇ ತಿಳಿದಿರುವಂತಹ ಪುರುಷ. ಸ್ವಾಮಿ, ಇಂಥ ಆತ್ಮನನ್ನ ತಿಳಿದುಕೊಂಡರೆ ಏನು ಪ್ರಯೋಜನ ಅಂತ ಹೇಳ್ತಾನೆ ಪೂರ್ವ ಮೀಮಾಂಸಕ. ತದವಗತ್ಯ ಮಿಥ್ಯಾಜ್ಞಾನಸ್ಯ ಸಂಸಾರ ಹೇತೋ ನಿವೃತ್ತಿ ಪ್ರಯೋಜನ. ಎಲ್ಲ ಸಾಂಸಾರಿಕ ದುಃಖಗಳು ಕೋಟಿ ಕೋಟಿ ದುಃಖ ಇದೆ. ಎಲ್ಲ ಸಂಸಾರದಲ್ಲಿ ತೋರುತ್ತಿರುವಂತ ಸಕಲ ದುಃಖಗಳು ಕೂಡ ಬ್ರಹ್ಮಾತ್ಮ ಜ್ಞಾನದಿಂದ ನಾಶವಾಗುತ್ತವೆ. ಆದ್ದರಿಂದ ಅವಗತ ಬ್ರಹ್ಮಾತ್ಮ ಭಾವಸ್ಯ
ಯಥಾಪೂರ್ವಂ ಸಂಸಾರಿತ್ವಂ ನಾಸ್ತಿ. ಒಮ್ಮೆ ಆತ್ಮಜ್ಞಾನವನ್ನು ಮಾಡಿಕೊಂಡ ಬಳಿಕ ಅವನಿಗೆ ಬ್ರಹ್ಮಾತ್ಮ ಜ್ಞಾನ ಉಂಟಾಯಿತು, ಅವನಿಗೆ ಯಾವ ಸಂಸಾರವೂ ಇರುವುದಿಲ್ಲ. ಓಹೋ, ಇಂಥ ಫಲ ಸತ್ತ ಮೇಲೆಯಿಂದ ಅಶರೀರತ್ವ ಮೋಕ್ಷ ಅನ್ನುವಂತಹ ಫಲ ಸತ್ ಮೇಲೆ ತಾನೆ ಅಲ್ಲ, ಸತ್ ಮೇಲಲ್ಲ, ನ ಮನುಷ್ಯತ ಹಿಂದು ಜೀವತ ಇವ, ಬದುಕಿರುವಾಗಲೇ ಫಲವಾಗುತ್ತೆ ಅಂತ ತೋರಿಸ್ಕೊಟ್ಟು. ಯಾಕೆ ಸಶರೀರತ್ವ ಎನ್ನುವುದು ಮಿಥ್ಯಾಜ್ಞಾನದಿಂದ ತೋರ್ತಾ ಇದೆ, ಅಶರೀರತ್ವ ಅನ್ನುವುದೇ ಸ್ವಭಾವವಾಗಿದೆ ಅಂತ ಹೇಳಿಬಿಟ್ಟು, ತತ್ಪಾದೇ ನ ಅವಗತ ಬ್ರಹ್ಮಾತ್ಮ ಅವಶ್ಯ ಯಥಾಪೂರ್ವಂ ಸಂಸಾರಿತ. ಬಾ, ಒಮ್ಮೆ ಶುದ್ಧವಾದ ಅಂತಃಕರಣದಿಂದ ವೇದಾಂತ ಶಾಸ್ತ್ರಗಳ ಸಂದೇಶವನ್ನ ಅರ್ಥ ಮಾಡಿಕೊಂಡು ಅಹಂ ಬ್ರಹ್ಮ ತಿಳ್ಕೊಂಡ್ಬಿಟ್ಟ ಅಂದ್ರೆ ಅವನು ಕೃತಾರ್ಥ ಆಗುತ್ತಾನೆ, ಪರಮ ಪ್ರಯೋಜನ ಉಂಟು. ಮಾನವ ಜನ್ಮಕ್ಕೆ ಸಾರ್ಥಕ್ಕೆ ಬರುವುದೇ ವೇದಾಂತ ವಿಚಾರದ ಮುಖಾಂತರ ಬ್ರಹ್ಮಜ್ಞಾನದಿಂದ ಮುಕ್ತಿಯಾದಾಗ. ಇದನ್ನೇ ಬಿಟ್ಟುಬಿಟ್ಟು ಆಮ್ನಾಯಸ್ಯ ಕ್ರಿಯಾರ್ಥತ್ವ ಅದೆ ಆನರ್ಥಕ್ಯಂ ಅತದರ್ಥ ನಮ್ಮ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಎಲ್ ಕೆ ಜಿ ಪಾಠ, ಆ ಪಾಠಕ್ಕೆ ಬೆಲೆ ಇಲ್ಲ. ನಾವು ಹೇಳುತ್ತಿರುವಂತಹದ್ದು ಟೆಂತ್ ಪಿ ಎಚ್ ಡಿ ಪಾಠ, ಇದೆಲ್ಲವ ವಿದ್ಯಾಕಲ್ಪಿತವಾಗಿದೆ ಹೇಳ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ಮುಂದೊಂದು ಮಾತು ಬರೀತಾರೆ. ಆದ್ದರಿಂದ ವೇದಾಂತ ಶಾಸ್ತ್ರ ಸ್ವತಂತ್ರ ಶಾಸ್ತ್ರ, ವೇದಾಂತ ಶಾಸ್ತ್ರ ಸ್ವತಃ ಸಿದ್ಧ ಶಾಸ್ತ್ರ, ವೇದಾಂತ ಶಾಸ್ತ್ರಕ್ಕೆ ಹೆಚ್ಚಿನ ಮಹತ್ವ ಉಂಟು. ವೇದಾಂತ ಶಾಸ್ತ್ರದಿಂದಲೇ ನಿಮ್ಮ ಪೂರ್ವ ಮೀಮಾಂಸಾ ದರ್ಶನಕ್ಕೂ ಬೇರೆ ಬರಲಿಕ್ಕೆ ಹೊರತು ವೇದಾಂತ ದರ್ಶನದ ಪ್ರಾಮಾಣ್ಯವನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಿಬಿಟ್ಟು ಕೊನೆ ಮಾತು ಬರೀತಾರೆ. ತಸ್ಮಾದೇ ಅಹಂ ಬ್ರಹ್ಮಾಸ್ಮಿ ಇತ್ಯೇತದವಸಾನಾಯೇವ ಸರ್ವೇ ವಿಧಯ ಸರ್ವಾಣಿ ಚ ಇತರಾಣಿ ಪ್ರಮಾಣಾನಿ ನಹಿ ಅಹೇಯ ಅರೂಪಾದೇಯ ಅದ್ವೈತ ಆತ್ಮಾವಗತೌ ಸತ್ಯ ನಿರ್ವಿಷಯಾಣಿ ಅಪ್ರಮಾತೃಕಾಣಿ ಚ ಪ್ರಮಾಣಾನಿ ಭವಿತು ಅರ್ಹಂತಿ. ನಿಮ್ಮ ಶಾಸ್ತ್ರ, ನಮ್ಮ ಶಾಸ್ತ್ರ, ವೇದ ಶಾಸ್ತ್ರ, ವೇದಾಂತ ಶಾಸ್ತ್ರ, ಕರ್ಮಕಾಂಡ, ಜ್ಞಾನಕಾಂಡ ಎಲ್ಲವೂ ಕೂಡ ಬ್ರಹ್ಮಜ್ಞಾನವಾಗುವವರಿಗೆ ಮಾತ್ರವೇ ಪ್ರಾಮಾಣ್ಯ ಉಳ್ಳವುಗಳಾಗಿವೆ. ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಎಲ್ಲಾ ವಿಧಿಗಳು, ಎಲ್ಲಾ ಶಾಸ್ತ್ರಗಳು, ಎಲ್ಲಾ ಪ್ರಮಾಣಗಳು ಕೂಡ ಕಲ್ಪಿತ ಗೊತ್ತಾಗಿಬಿಡುತ್ತೆ. ಅಹೇಯವು ಅನುಪಾದೇಯವು ಆಗಿರುವಂತ ಆತ್ಮನೇ ತಾನೆಂದು ತಿಳಿದ ಮೇಲೆ ಪ್ರಮಾತೃ, ಪ್ರಮಾಣ, ಪ್ರಮೇಯ ಮಾಡಬೇಕು, ಧರ್ಮ ಅಧರ್ಮ, ಒಳ್ಳೆಯದು ಕೆಟ್ಟದ್ದು, ಪುಣ್ಯ ಪಾಪ ಯಾವ ಭೇದವೂ ಇರುವುದಿಲ್ಲ, ಎಲ್ಲವೂ ಬ್ರಹ್ಮ ಎಂದು ತಿಳಿಯುತ್ತದೆ ಅಂತ ಹೇಳಿಬಿಟ್ಟು ಮೂರು ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಭಗವತ್ಪಾದ ಶಂಕರಾಚಾರ್ಯ. ಒಂದೊಂದು ಶ್ಲೋಕಕ್ಕೂ ಒಂದೊಂದು ಗಂಟೆ ಹೇಳಬೇಕು. ಅಪಿ ಜಾಹು ಗೌಣ ಮಿಥ್ಯಾತ್ಮನೋ ಸತ್ವೇ ಪುತ್ರ ದೇಹಾದಿ ಬಾಧನಾತೆ ಸದ್ ಬ್ರಹ್ಮಾತ್ಮ ಮಿತ್ಯೇವಂ ಬೋಧೆ ಕಾರ್ಯಂ ಕಥಂ ಭವೇ. ಗೌಣಾತ್ಮ ಮಿಥ್ಯಾತ್ಮ ಎಲ್ಲವೂ ಕೂಡ ನಾನಲ್ಲ ಅಂತ ತಿಳಿದುಕೊಂಡು ನಾನು ಸದ್ಬ್ರಹ್ಮಾತ್ಮ ಅಸ್ಮಿ ಸಚ್ಚಿದಾನಂದ ಸ್ವರೂಪವಾಗಿರುವ ನಿರ್ಗುಣವೋ ನಿರ್ವಿಶೇಷವೋ ಕೂಡ ಸ್ಥಿರವಾಗಿರುವ ಬ್ರಹ್ಮವೇ ತಾನು ಅಂತ ತಿಳಿದ ಮೇಲೆ ಅವನಿಗೆ ಮಾಡಬೇಕಾದ್ ಬಿಡಬೇಕಾದೇನೂ ಇಲ್ಲ. ಅನ್ವೇಷ್ಟವ್ಯ ಆತ್ಮವಿಜ್ಞಾನ ಪ್ರಾಕ್ ಪ್ರಮಾತೃತ್ವ ಆತ್ಮನಃ ಅನ್ವಿಷ್ಟಸ್ಯ ಪ್ರಮಾತೈವ ಪಾಪ ದೋಷಾದಿ ವರ್ಜಿತ. ಅಧ್ಯಾತ್ಮ ಸಾಧಕನು ಪ್ರಾರಂಭದ ಹಂತದಲ್ಲಿ ನಾನು ತತ್ವ ಜಿಜ್ಞಾಸು ಬ್ರಹ್ಮ ಅನ್ವೇಷಕ ಅಂತ ಹೊರಟಾನೆ. ತತ್ವ ಅರ್ಥವಾದ ಮೇಲೆ ನಾನು ಅನ್ವೇಷ್ಟವಲ್ಲ, ಬ್ರಹ್ಮ ಅನ್ವೇಷ್ಟವ್ಯವಲ್ಲ, ಅನ್ವೇಷಣೆಯೇ ಇಲ್ಲ, ನಾನೇ ಬ್ರಹ್ಮ, ಬ್ರಹ್ಮವೇ ತಾನು ಅಂತ ತಿಳಿದುಕೊಂಡು ಕೃತಾರ್ಥನಾಗಿ ಬಿಡುತ್ತಾನೆ. ದೇಹಾತ್ಮ ಪ್ರತ್ಯಯೋ ಯದ್ವದೆ ಪ್ರಮಾಣತ್ವೇನ ಕಲ್ಪಿತ ಲೌಕಿಕಂ ತದ್ವದೇ ವೇದಂ ಪ್ರಮಾಣಂತು ಆ ಆತ್ಮನಿಶ್ಚಯಾತು. ಶರೀರವೇ ನಾನು ಅಂತ ಮಾಡ್ಕೊಂಡಿರ್ತಾನೆ. ಶಾಸ್ತ್ರವನ್ನು ಓದಿದ ಮೇಲೆ ನಾನು ಶರೀರವಲ್ಲ, ನಾ ಬೇರೆ ತಿಳ್ಕೊಳ್ತಾನೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡ ಮೇಲೆ ಶರೀರವೂ ಇಲ್ಲ, ಇಂದ್ರಿಯಗಳು ಇಲ್ಲ, ನಾನು ಮುದ್ದಾದ್ದು ಇಲ್ಲ, ಎಲ್ಲವೂ ಪರಬ್ರಹ್ಮವೇ ಆಗಿದೆ ಎನ್ನುವ ಅದ್ವೈತ ಆತ್ಮ ಜ್ಞಾನವನ್ನ ಮಾಡಿಕೊಂಡು ಕೃತಾರ್ಥನಾಗುತ್ತಾನೆ ಎನ್ನುವ ಸಂದೇಶಗಳನ್ನ ಉಪನಿಷತ್ತುಗಳನ್ನು ತಿಳಿಸುತ್ತಿರುವುದರಿಂದ ಉಪನಿಷತ್ತುಗಳ
ಕಾಮಾನ್ಯರ ಬಗ್ಗೆ ನೀವು ಕೀಳಾಗಿ ಮಾತನಾಡಬೇಡಿ. ಉಪನಿಷತ್ತುಗಳೇ ನಿಜವಾದ ಶಾಸ್ತ್ರ. ಉಪನಿಷತ್ತುಗಳಿಂದಲೇ ನಮಗೆ ಬ್ರಹ್ಮಾತ್ಮ ಜ್ಞಾನವಾಗಬೇಕಾಗಿದೆ. ಬ್ರಹ್ಮಾತ್ಮ ಜ್ಞಾನವೇ ಪರಮ ಪುರುಷಾರ್ಥಕ್ಕೆ ಸಾಧನ. ಅಶರೀರತ್ವವೇ ಮಾನವ ಜನ್ಮದ ಗುರಿ. ಇದೇ ಮೋಕ್ಷ. ಇದನ್ನು ಬದುಕಿರುವಾಗಲೇ, ಈ ಶರೀರದಲ್ಲಿ ಉಸಿರಾಡುತ್ತಿರುವಾಗಲೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇಂಥ ಅಶರೀರತ್ವ ರೂಪವಾಗಿರುವ ಪರಮ ಪುರುಷಾರ್ಥವೆಂಬ ಮೋಕ್ಷವನ್ನು ಹೊಂದಿ ಕೃತಾರ್ಥನಾಗುತ್ತಾನೆ. ಕೃತಾರ್ಥನಾಗಬೇಕು ಎನ್ನುವಂತಹ ಉದ್ದೇಶದಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ವೇದಾಂತ ಮೀಮಾಂಸಾ ದರ್ಶನವನ್ನ ಭಗವಾನ್ ಸೂತ್ರಕಾರರು ಬಾದರಾಯಣಾಚಾರ್ಯರು ಪ್ರಾರಂಭ ಮಾಡಿದ್ದಾರೆ. ಇದರ ಮಹತ್ವವನ್ನ ಅರ್ಥ ಮಾಡಿಕೊಳ್ಳದೆ ಲಘುವಾಗಿ ಮಾತನಾಡಬಾರದು ಎನ್ನುವ ಸಂದೇಶದೊಂದಿಗೆ ಈ ಒಂದು ಭಾಷ್ಯ ಮುಕ್ತಾಯವಾಗ್ತಾ ಇದೆ. ತುಂಬಾ ಸಂತೋಷವಾಗ್ತಾ ಇದೆ. ಅದರ ಮನಸ್ಸಿಗೆ ಎಷ್ಟೋ ಮುಖ್ಯವಾದಂತಹ ವಿಚಾರ ಇನ್ನು ಬೇಕಾದಷ್ಟಿದೆ, ಹೇಳಲಿಲ್ಲ ಅಂತ ಅನ್ನಿಸ್ತಾ ಇದೆ. ಇಷ್ಟು ಸಾಕು. ಇದ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಧನ್ಯರಾಗುವಂತೆ ಭಗವಾನ್ ಬಾದರಾಯಣಾಚಾರ್ಯರು, ಭಗವಾನ್ ಶಂಕರಾಚಾರ್ಯರು, ನನ್ನ ನಿಮ್ಮೆಲ್ಲರ ಪರಮ ಪೂಜ್ಯ ಸದ್ಗುರು ಪುಣ್ಯವಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನಮ್ಮೆಲ್ಲರನ್ನು ಅನುಗ್ರಹದಲ್ಲಿ ಅಂತ ತಿಳಿಸುತ್ತಾ ತಮ್ಮೆಲ್ಲರಿಗೂ ಅಂಧಕರಣ ಶುದ್ಧಿಯಾಗಲಿ. ತಾವೆಲ್ಲರೂ ಕೂಡ ಸಾಧನ ಚತುಷ್ಟಯ ಸಂಪನ್ನರಾಗಿ ಇಂದಿನ ವಿಷಯವನ್ನ ಚೆನ್ನಾಗಿ ಶ್ರವಣ ಮಾಡಿದ್ದನ್ನ ಮತ್ತೆ ಮತ್ತೆ ಮನನ ಮಾಡುತ್ತಾ ನೀವೆಲ್ಲರೂ ಬ್ರಹ್ಮಾತ್ಮ ಜ್ಞಾನವನ್ನ, ಬ್ರಹ್ಮೈಕತ್ವ ಜ್ಞಾನವನ್ನ ಪಡೆದುಕೊಂಡು ಮೋಕ್ಷ ಸಂಪಾದನೆ ಮಾಡಿ ಕೃತಾರ್ಥವಾಗುವಂತೆ ಆಗಲಿ ಅಂತ ತಿಳಿಸುತ್ತಾ ಈ ಒಂದು ಬ್ರಹ್ಮ ಸೂತ್ರ ಶಾಂಕರ ಭಾಷ್ಯ ಪ್ರವಚನದ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಓಂ ತತ್ವ ಸಮನ್ವಯಾತ್, ಓಂ ಓಂ ತತ್ವ ಸಮನ್ವಯಾತ್, ಓಂ ಓಂ ಶಾಂತಿ ಶಾಂತಿ ಶಾಂತಿ, ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯ ಸರ್ವೋಪಪ್ಲವರಹಿತ ಪ್ರಜ್ಞಾನಕರ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಓಂ ನಮೋ ಭಗವತೆ ಸೂತ್ರಕಾರಾಯ ಬಾದರಾಯಣಾಯ, ಓಂ ನಮೋ ಭಗವತೆ ಶ್ರೀ ಶಂಕರಾಚಾರ್ಯಾಯ ಭಾಷ್ಯಕಾರಾಯ, ಓಂ ನಮೋ ಭಗವತೆ ಶ್ರೀ 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 ಸಚ್ಚಿದಾನಂದ ಸದ್ಗುರುದೇವಾಯ, ಓಂ ಶಾಂತಿ ಶಾಂತಿ ಶಾಂತಿ.